ಆಶೀರ್ವಾದ ಸದಾ ನನ್ನ ಮೇಲೆ ಹಿಂಗೆ ಇರಲಿ, ನನ್ನ ಸುತ್ತಲೂ ಇರೋರು ಹಂಗೆ ಚೆನ್ನಾಗಿರಲಿ, ನನ್ನ ಮೇಲೆ ಕರುಣೆ ಇರಲಿ ತಾಯಿ. ನಂಜಪ್ಪ ಬರ್ತಾರೆ, ಅವ್ರು ಬಂದ್ರೆ ಹಣ ಕೊಟ್ಟು. ಆಯ್ತು ಯಜಮಾನ್ರೆ. ನನಗೆ ಮುಖ್ಯವಾದ ಕೆಲಸ ಇದೆ, ನಾನು ಹೊರಗೆ ಹೋಗ್ತಾ ಇದ್ದೀನಿ, ನೀವು ಸ್ವಲ್ಪ ಅಂಗಡಿ ನೋಡ್ಕೊಳ್ಳಿ. ನಮ್ಮ ಯಜಮಾನ್ರು ತಿಂಗಳಿಗೊಂದ್ಸಲ ಈ ತರ ಆಚೆ ಹೋಗ್ತಾರಲ್ಲ, ಎಲ್ಲಿಗೆ ಹೋಗ್ತಾರಕ್ಕ? ಅವ್ರೆಲ್ಲಾದ್ರೂ ಹೋಗ್ಲಿ, ಕೆಲ್ಸ ನೋಡು. ಇವಳಾದ್ರೂ ಅವ್ರು ಕೇಳ್ದೆ ನೋಡು. ಅಪ್ಪಾ ಶಿವಾ, ಯೋ ಎಷ್ಟೊತ್ತಯ್ಯ ಕಾಯೋದು? ಯಾಕಯ್ಯ ಇಷ್ಟೊಂದು ಲೇಟು? ಏನ್ ಹಿಂಗ್ ಕೇಳ್ತೀಯ? ನನ್ನ ಹೆಂಡತಿ ಬಗ್ಗೆ ಗೊತ್ತಿಲ್ವಾ? ಅವಳು ಸುಧಾರಿಸ್ಕೊಂಬರೆ ಬರ್ಬೇಕು ನಾನು. ಕೊಡ ಇಲ್ಲಿ ಮುಖ ನೋಡು. ನೀನ್ ಯಾರಿಗೂ ಉಪಯೋಗ ಇಲ್ಲ.
ನನ್ ಕೈಲ್ ಆಗ್ದಿರೋದು ಯಾರ ಕೈಲೂ ಆಗಲ್ಲ, ಯಾರ ಕೈಲ್ ಆಗಲ್ಲ ಅದ್ ನನ್ ಕೈಲ್ ಆಗುತ್ತೆ. ಎಲ್ಲ ಬೇಕು ಫಾ. ಬಿಲ್ಡಪ್ಪ ಕುಡಿದು ತೇಲು ನೀನು ಎಣ್ಣೆ ನಶಲಿ, ಕುಡಿದರೆ ನಿನ್ನ ತಲೆ ಹಿಂದೆ ಮುಂದಕ್ಕೆ. ಜಾಲಕ್ಕೆ ಸಿಕ್ಕಲು ನಂಗೆ ಈ ಬೆಣ್ಣೆ ಹುಡುಗಿ, ಅವಳಿಗೆ ಸೊಕ್ಕು ಇದ್ರು ಮಸ್ತಾಗಿ ಇದ್ದಾಳೆ. ಇಲ್ಲಿ ಎಲ್ಲ ನಾನು ಈಗ ಪಕ್ಕ ಹುಲಿನೆ. ಆಯ್ತಪ್ಪ ಆಯ್ತಪ್ಪ ನಟ್ಟ ಇದಪ್ಪ, ಕೊಡಪ್ಪ ಕೊಡಪ್ಪ ಮನಸ ಕೊಡಪ್ಪ. ಆಯ್ತಪ್ಪ ಆಯ್ತಪ್ಪ ನಟ್ಟ ಇದಪ್ಪ, ಕೊಡಪ್ಪ ಕೊಡಪ್ಪ ಮನಸ ಕೊಡಪ್ಪ. ಬಟ್ಟೆ ಹಚ್ಚಾಯ್ತು, ಈ ಶಾಸ್ತ್ರ ಕೇಳಾಯ್ತು, ಆದ್ರೆ ಮನೆ ನಿಂತು ನನ್ನ ಮದುವೆ ಮಾಡಿಸಿ ಆಗೋಯ್ತು. ಎರಡು ಮಕ್ಕಳು ಹೆಚ್ಚಾಯ್ತು, ಒಂದು ಮುಲ್ಲು ಹಕ್ಕಾಯ್ತು. ಈ ಹುಡುಗ ಕಡಲಿ ಕಟ್ಟಿಂಗ್ ಹೋದ್ರೆ ತಪ್ಪ ಹೇಳ್ರಪ್ಪ. ಮುತ್ತಂತ ಹುಡುಗಿ ಬೇಕ ನನ್ನ ಕೇಳಿ, ಅಪ್ಪಗೆ ಹುಡುಗಿ ಬಿಟ್ಟು ಸಿಕ್ಕಿ ಬಿದ್ದೆ. ಅಯ್ಯೋ ನಾನು ಕೂಡ ಅವಳಿಗೆ ಕಣ್ಣು ಹೊಡೆದು ಬಿಟ್ಟೆ, ಆಮೇಲೆ ತಪ್ಪಾಯ್ತಂತ ಕಾಲಿಗೆ ಬಿದ್ದೆ. ಆಯ್ತಪ್ಪ ಆಯ್ತಪ್ಪ ನಕ್ತ ಇದಪ್ಪ, ಕೊಡಪ್ಪ ಕೊಡಪ್ಪ ಮನ್ಸ ಕೊಡಪ್ಪ. ಆಯ್ತಪ್ಪ ಆಯ್ತಪ್ಪ ನಕ್ತ ಇದಪ್ಪ, ಕೊಡಪ್ಪ ಕೊಡಪ್ಪ ಮನ್ಸ ಕೊಡಪ್ಪ. ಕುಡಿದು ತೇಲು ನೀನು ಎಣ್ಣೆ ನಶಲಿ, ಕುಡಿದರೆ ನಿನ್ನ ತಲೆ ಹಿಂದೆ ಮುಂದಕ್ಕೆ. ಕೈಯಲ್ಲಿ ನೀರ ಎಲ್ಲೆಲ್ಲೂ ನೀರ, ನಾನು ನೀರು ಅವಳು ನೀರ ಆದ್ರೆ ಒಳ್ಳೇದು. ಆ ಕಷ್ಟವ ಬೀಡು ಈ ಸ್ವಪ್ನದ ಕನ್ಯೆ, ಅವಳ ಮಡಿಲ ಮೇಲೆ ಮಲ್ಕೋನೆ ದೊಡ್ಡ ಜ್ಞಾನಿ. ಮತ್ತು ಎರಿ ಬಿಟ್ರೆ ದೇವೆ ಗತಿ, ಕಿಕ್ಕು ಎರಿದ್ರಂತವಾದ ಗತಿ. ಸುತ್ತ ಜನ ಎಲ್ಲ ಬೈತಾರಪ್ಪೋ, ಅಯ್ಯೋ ಏನಾದ್ರೂ ಮಾಡಿ ನನ್ನ ಕಬಾಡಪ್ಪೋ. ಆಯ್ತಪ್ಪ ಆಯ್ತಪ್ಪ ನಗ್ತಾ ಇದಪ್ಪ, ಕೊಡಪ್ಪ ಕೊಡಪ್ಪ ಮತ್ತ ಕೊಡಪ್ಪ. ಆಯ್ತಪ್ಪ ಆಯ್ತಪ್ಪ ನಗ್ತಾ ಇದಪ್ಪ, ಕೊಡಪ್ಪ ಕೊಡಪ್ಪ ಮತ್ತ ಕೊಡಪ್ಪ. ಕುಡಿದು ತೇಲು ನೀನು ಎಣ್ಣೆ ನಶಲಿ, ಕುಡಿದರೆ ನಿನ್ನ ತಲೆ ಹಿಂದೆ ಮುಂದಕ್ಕೆ. ಜಾಲಕ್ಕೆ ಸಿಕ್ಕಲು ನಂಗೆ ಈ ಬೆಣ್ಣೆ ಹುಡುಗಿ, ಅವಳಿಗೆ ಸೊಕ್ಕು ಇದ್ರು ಮಸ್ತಾಗಿ ಇದ್ದಾಳೆ. ಇಲ್ಲಿ ಎಲ್ಲ ನಾನು ಈಗ ಪಕ್ಕ ಹುಲಿನೆ. ಆಯ್ತಪ್ಪ ಆಯ್ತಪ್ಪ ನಕ್ತ ಇದಪ್ಪ, ಕೊಡಪ್ಪ ಕೊಡಪ್ಪ ಮತ್ತ ಕೊಡಪ್ಪ. ಆಯ್ತಪ್ಪ ಆಯ್ತಪ್ಪ ನಕ್ತ ಇದಪ್ಪ, ಕೊಡಪ್ಪ ಕೊಡಪ್ಪ ಮನ್ಸ ಕೊಡಪ್ಪ. ಪಾಂಡ್ಯ ಇವಾಗ ಅಂಗಡಿ ತೆಗೆಯೋ, ನನ್ ಮಗ ಇವತ್ತು ತಗ್ದಂಗೆ. ಅಂಗಡಿಲ್ ಬೇರೆ ಯಾರು ಇಲ್ಲ, ಮನೇಲಿ ನೋಡಿದ್ರ ಅಷ್ಟೊಂದ್ ಕೆಲ್ಸ. ಎಲ್ಲಪ್ಪ ಹೋಗಿರ್ತಾನ ಈ ಮನುಷ್ಯ, ಬರ್ಲಿ ಇವತ್ತು ಇವನ್ನ ಕೇಳೋಣ. ಏ ಕರಿಯ ಬಾರ ಇಲ್ಲಿ, ಆ ಮನುಷ್ಯ ನೋಡ್ತೀನಿ. ಇನ್ಯಾರನ ಕೇಳ್ತೀನಿ? ನಿಮ್ ಮೂರ್ ಯಜಮಾನ್ರನ್ನ. ಯಾಕ ಹೊಸದಾಗ ಮಾತಾಡ್ತಿದ್ಯ, ಪಂಚಾಯತಿಗೆ ಹೋಗಿರ್ತಾರೆ. ಅಯ್ಯೋ ಇವ್ನ ಯಾರು ಹಾಳಾದವನು, ಆ ಮನುಷ್ಯ ಪಂಚಾಯತಿಗೆ ಹೋಗಿ ಕಿಸ ದಬಾಕದ್ ನಾನು ನೋಡಿಲ್ವಾ? ಸರಿ ನೀನ್ ಹೋಗು. ಆಯ್ತಾ, ಇವತ್ತೆಲ್ಲೋದ ಮನುಷ್ಯ, ಇವತ್ತೆಲ್ಲೋದ್ರು ಅವನ್ನ ಬಿಡಬಾರ್ದು. ಕಸ್ತೂರಿ ಏ ಕಸ್ತೂರಿ, ನಿಮ್ ಮಾವ ನೋಡ್ತೇನೆ. ಮಾವನ್ನ ನನ್ ಓಣಿಯಲ್ಲಿ ಕಟ್ಟಾಕೊಂಡಿದೀನಿ. ಎಷ್ಟು ಬಾಯಿ ಮಾಡ್ತೀಯ ನೀನ್ ನೋಡು. ಮತ್ತೇನು, ಮಾವನ್ಗೇನಾದ್ರೂ ತೊಂದ್ರೆ ಕೊಟ್ಟಿರ್ತೀಯ, ಅದಕ್ಕೆ ಅವ್ನು ಓಡೋಗಿರ್ತಾನೆ. ಲೇಯ್, ಫಸ್ಟ್ ಅವನಿಗಿದೆ, ಆಮೇಲೆ ನಿನ್ನ ಬಂದು ನೋಡ್ಕೋತೀನಿ. ಆ ಮನುಷ್ಯನ್ಗೆ ಇವಳು ಸಪೋರ್ಟ್ ಬೇರೆ. ಅತ್ತೆ ಹತ್ರದಿಂದ ಮಾವನ್ ಹೇಗಾದ್ರೂ ಕಾಪಾಡ್ಬೇಕು.
ಎಣ್ಣೆ ಎಲ್ಲ ಖಾಲಿ ಆಗೋಯ್ತು ಅಲ್ಲೇ. ನಿನ್ ಮಾವನ್ ನೋಡೋದಕ್ಕೆ ಆಸೆಯಿಂದ ಬಂದ ಕಸ್ತೂರಿ, ಮಾವನ ಹತ್ರ ಮರ್ಯಾದೆಯಿಂದ ಮಾತಾಡ್ಬೇಕು. ಕಸ್ತೂರಿ ಕಸ್ತೂರಿ, ನೀನೆಲ್ಲ ಇಲ್ಲಿ ಬರ್ಬೋದಾ? ಏನ್ ಮಾಮ ನೀನು, ಊರೇ ನಿನ್ನ ಮರ್ಯಾದೆ ಕೊಡುತ್ತೆ, ನೀನ್ ಬಂದ್ ಹಿಂಗ್ ಮಲ್ಗಿದ್ಯಲ್ಲ ಇಲ್ಲಿ. ಏನ್ ಕಸ್ತೂರಿ, ದಿನ ಪಂಚಾಯಿತಿ ತೀರ್ಪು, ತಿಂಗ್ಳಿಗೊಂದ್ಸತಿ ಫ್ರೆಂಡ್ಸ್ ಜೊತೆ ಬಂದ್ ಜಾಲಿ ಮಾಡುತ್ತಪ್ಪ. ಜಾಲಿನ ಬೆಳಗ್ಗೆಯಿಂದ ಅತ್ತೆ ರೋಡ್ ರೋಡ್ ಆಗಿ ನಿನ್ನ ಹುಡುಕ್ತಾ ಇದ್ದಾಳೆ. ಒಂದ್ ನಿಮಿಷ ಅತ್ತೆ ನೆನ್ಸ್ಕೊಂಡು ನೋಡು. ಬಂದ್ಯೋ ನಿನ್ ಕತ್ತ ಕತ್ತರಿಸಿ ಸೂಪ್ ಮಾಡ್ಬಿಟ್ಟು ಕುಡಿಕಾ. ಏನೋ ಮುತ್ತು, ನಾನಿಲ್ಲೊಬ್ಳು ರೂಪ್ಕಲ್ ತರ ಇದೀನಿ, ಅದೇನೋ ಮರದನ ಕರೀತಿದ್ಯಾ? ಎಲ್ಲ ನಿಮ್ಮ ಹತ್ರ ಹೇಳಕ್ಕಾಗತ್ತಾ? ಅಣ್ಣನ ಕರೀರಿ. ಅವನೀಗ ಯಾರಿಗ ಅರ್ಚನೆ ಮಾಡ್ತಿದ್ದಾನೋ? ಹಣ ಹಣ ಕೊಟ್ಬಿಡ್ತೀನ ಅಣ್ಣ, ಹಣ ಹಣ ಬೇಡ ಅಣ್ಣ, ಹಣ ಕೊಟ್ಬಿಡ್ತೀನ ಅಣ್ಣ. ಕಾಸ್ ಇಸ್ಕೋಬೇಕಾದ್ರೆ ಮನೆ ಬಾಗ್ಲು ಮುಂದೆ ಬಂದ್ ನಿಲ್ತೀರಾ? ಕಾಸ್ ಕೊಡ್ಬೇಕಾದ್ರೂ ಅದೇ ಮನೆ ಬಾಗ್ಲಿ ಬರ್ಬೇಕು ಕಣ. ಹಣ ಕೊಟ್ಬಿಡ್ತೀನ ಅಣ್ಣ. ನನ್ನ ನೋಡಿ ಓಡಿ ಬಚ್ಚಿಟ್ಕೋತ್ಯಾ? ಮತ್ತೆ ಸಾಕ್ಬಿಡ್ತೀನಿ. ಹಣ ಕೊಟ್ಬಿಡ್ತೀನಿ ಅಣ್ಣ, ಕೊಟ್ಬಿಡ್ತೀನಿ. ಕೊಟ್ಟರು ಹಣ ಕಾಸು ಅಲ್ಲ, ನನ್ನ ಕಾಲ ಧೂಳಿಗೆ ಸಮ ಕಣ. ಮನುಷ್ಯನಿಗೆ ಮಾತು ಮುಖ್ಯ ಕಣ. ಅರ್ಥ ಆಯ್ತಾ? ಅರ್ಥ ಆಯ್ತೇನೋ? ನೀವ್ ಕಸ್ತೂರಿ ಮಾವ ತಾನೆ? ನನ್ ಕಸ್ತೂರಿ ಫ್ರೆಂಡ್ ಅಣ್ಣ, ನನ್ನ ನೋಡಿದಿಲ್ವಾ ನೀವು? ಕಸ್ತೂರಿ ಮನೆಗೆ ಅವಾಗವಾಗ ಬಂದಿದ್ದೀನಿ. ಅವ್ರ ನಮ್ಮ ಮಾವನೇ ಅಣ್ಣ. ನಿಮ್ ಹತ್ರ ತಗೊಂಡಿದ್ದ ದುಡ್ಡನ್ನ ಬೇಗ ವಾಪಸ್ ಕೊಡಕ್ ಹೇಳ್ತೀನಿ, ಅವ್ರನ್ನ ಬಿಟ್ಬಿಡಿ ಅಣ್ಣ. ಇಲ್ ನೋಡಿ ಮಾವ, ಅವರು ನನಗೋಸ್ಕರ ಬಿಟ್ಟಿಲ್ಲ, ಕಸ್ತೂರಿ ಹೆಸರು ಹೇಳಿದ್ದಕ್ಕೆ ಬಿಟ್ಟಿದ್ದು. ಬೇಗ ಅವ್ರಿಗೆ ದುಡ್ಡು ಕೊಡೋ ದಾರಿ ನೋಡು. ಬೇರೆಯವ್ರು ಏನ್ ಅನ್ಕೊಂತಾನೆ ಅಂತ ನಾವಿದ್ರೆ ನಮ್ಮ ಆಸೆನ ನಾವು ಪೂರೈಸ್ಕೊಳಕ್ ಆಗಲ್ಲ. ಇನ್ನೊಂದ್ ಹೇಳ, ಹತ್ತು ಕನ್ಸ್ ಕಂಡ್ರೆ ಅದ್ರಲ್ಲಿ ಒಂದಾದ್ರೂ ನಿಜ ಆಗುತ್ತೆ ಅಂತ ಎಲ್ಲಾರು ಅನ್ಕೋತಾರೆ, ಆದ್ರೆ ನಾನು ಆ ಹತ್ತು ನಿಜ ಆಗ್ಬೇಕು ಅಂತ ಅನ್ಕೋತೀನಿ. ಅದೇ ನಾನು ಕಸ್ತೂರಿ. ಏ ಕಸ್ತೂರಿ, ಮಾಡಿ ದೇವಸ್ಥಾನಕ್ಕೆ ಹೋಗೆ. ಊಟಮ್ಮ
ಮಾಮಾ ಎಲ್ಲಿ ಹೊರಟಿದ್ಯಾ ಕಸ್ತೂರಿ? ದೇವಸ್ಥಾನ ಕೊಟ್ಟಿದ್ದೀನಿ ಮಾಮಾ. ಸರಿ ಬಾ ಗಾಡಿ ಹತ್ತು ಬಿಡ್ತೀನಿ. அங்காரினி அம்மா ஓங்காரினி அம்மா கண்ணனூரில் வாழ்ந்து வரும் மலையனூரி கங்காரம்மா மாசாரமாய் உள்ளாய் ஆதிசக்தி நீயே அம்மா அங்கமெல்லாம் காத்திடுவாய் கண்ணன் பக்தி வர்தா ವರ್ದಾ ನಿನ್ನೆಪ್ಪಾ ನಮಸ್ಕಾರಪ್ಪ ಏನು ಅಂತ ಹೇಳೋಣ ಏನೂ ಇಲ್ಲಪ್ಪ ನಿನ್ನ ನೋಡಕ್ಕೆ ಮನೆ ಹತ್ರ ಬರಬೇಕು ಅನ್ಕೊಂಡೆ ನೀನೇ ಇಲ್ಲಿ ಸಿಕ್ತೆ ಮಗನ್ ಸೀಟ್ ವಿಷಯ ತಾನೇ ಹೌದಪ್ಪ ಅದೆಲ್ಲ ಮಾತಾಡಿದೀನಿ ಅಣ್ಣ ಕಾಲೇಜಲ್ಲಿ ಕರೆಸ್ಪಾಂಡೆಂಟು ನನಗೆ ಗೊತ್ತಿರೋರೆ ಎಲ್ಲ ಮಾತಾಡಾಯ್ತು ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಣ್ಣ ನಾ ಇದೀನಲ್ಲ ವರ್ದಾ ನನ್ನ ಮಗನೇ ಸ್ವಲ್ಪ ಎದುರ್ಕೊಂತಿದ್ದಾನೆ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೆಮ್ಮದಿಯಾಗಿ ಹೋಗಿ ಬನ್ನಿ ಹ್ಮ್ ಸರಿ ಹೋಗಿ ಬನ್ನಿ ನಾನು ನೋಡ್ತೀನಿ ಏನ್ ಮಮ್ಮ ಒಳಗಡೆ ಬರ್ತೀನಿ ಅಂತ ಬಂದೇ ಇಲ್ಲ ಇಲ್ಲ ಕಸ್ತೂರಿ ನಮ್ಮ ಮುತ್ತಣ್ಣ ಅವ್ರ ಮಗನ ಕಾಲೇಜ್ ಸೀಟ್ ಬಗ್ಗೆ ಮಾತಾಡ್ತಾ ಇದ್ರು ಅದಕ್ಕೆ ಒಳಗೆ ಬರಕ್ಕಾಗ್ಲಿಲ್ಲ ಹೌದೌದು ನಿನಗೂ ಬೇರೆ ಕೆಲಸ ಇಲ್ಲ ಈ ಊರ್ ಜನಕ್ಕೂ ಬೇರೆ ಕೆಲಸ ಇಲ್ಲ ಏನ್ ಕಸ್ತೂರಿ ಹೀಗೆ ಮಾತಾಡ್ತಿದ್ಯಾ ಒಬ್ರು ಸಹಾಯ ಅಂತ ಬಂದಾಗ ನಾವು ಮಾಡದೆ ಇನ್ಯಾರು ಮಾಡ್ತಾರೆ ಸರಿ ಆಯ್ತು ನನ್ನ ಮಾಮ ಯಾವಾಗ್ಲೂ ತುಂಬಾ ಸಂತೋಷವಾಗಿರ್ಬೇಕು ಅವ್ನ್ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಏನಪ್ಪ ಮುತ್ತು ಹುಡುಗನ್ಗೆ ಹುಷಾರಿಲ್ಲ ಅಂತಂದೆ ಡಾಕ್ಟರ್ ಹತ್ರ ಹೋಗಿದ್ದ ತಕ್ಷಣ ಹೋಗಿ ನೋಡೋ ಪರಿಸ್ಥಿತಿ ಇದೆಯಾ ನಮ್ಮೂರು 10 ಕಿಲೋಮೀಟರ್ ದಾಟ್ ಹೋಗಿ ನೋಡ್ಬೇಕು ಯಾವಾಗ ಡಾಕ್ಟರ್ ಬರ್ತಾರೋ ಯಾವಾಗ ಇದಕ್ಕೆಲ್ಲ ಬಿಡುಗಡೆ ಸಿಗುತ್ತೋ ಗೊತ್ತಿಲ್ಲ ಏನಪ್ಪ 10 ರೂಪಾಯಿ ಸೋಪ್ ಕೊಡಿ ಅಣ್ಣ ಏನಪ್ಪಾ ಸೆಲ್ವಾ ಹೇಳಿದಪ್ಪ ತಂಗಿಗೆ ಮದುವೆ ಮಾಡಿ ಮನೆ ಬಿಟ್ಟು ಕಳ್ಸೋ ಯೋಚನೆನೆ ಇಲ್ವಾ ನಿನಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಿದ್ಯಾ ಹುಡುಗಂಗೋಸ್ಕರ ಊರೂರು ತಿರ್ಗ್ಬೇಕು ಅಂತಿದ್ಯಾ ನಮ್ ಕಸ್ತೂರಿಗೆ ಮರದೆ ಗಂಡು ಅಂತ ಇಡೀ ಊರಿಗೆ ಗೊತ್ತಲ್ಲ ನೀವ್ ಹೇಳೋ ಸರಿನೇ ದೊಡ್ಡಪ್ಪ ಎಷ್ಟೇ ಸಂಬಂಧಿಕರಾದ್ರೂ ಬೇರೆಯವ್ರ ಮನೆಗೆ ಹೋಗ್ಬೇಕು ತಾನೆ ಬರೀ ಕೈಯಲ್ಲಿ ಕಳ್ಸಿದ್ರೆ ಚೆನ್ನಾಗಿರಲ್ಲ ತಾನೇಪ್ಪ ನನ್ ಕೈಲಾಗಿದ್ ನಾನ್ ಮಾಡ್ಬೇಕು ತಾನೆ ನೀನ್ ಹೇಳೋದು ಸರಿನೇ ಒಂದ್ ಒಳ್ಳೆ ದಿನ ನೋಡಿ ಇದನ್ನೆಲ್ಲ ಮಾಡಿ ಮುಗಿಸು ಸರಿ ದೊಡ್ಡಪ್ಪ ಸರಿ ನಾ ಬರ್ತೀನಿ ಏ ಮೀನು ಏ ಬಾಂಗ್ಡಾ ಬಾಂಗ್ಡಾ ಸಿಗಡಿ ಸಿಗಡಿ ಬೂತಾಯ್ ಮೀನಾ ಮೀನಾ ಐ ಮೀನಾ ಲೇ ಮಗ ನೆನ್ನೆ 2 ಆಟದ ದುಡ್ಡು ಕೊಡ್ಬೇಕು ನೀನು ಮರಿಬೇಡ ನೀನು ಕಾಸು ಎತ್ಕೊಂಡು ನೋಡೋಕ್ ಬಿಡ್ತೀನಾ ಇವತ್ತು ಹೆಂಗ್ ಆಡ್ತೀನಿ ಅಂತ ನೋಡು ಫಸ್ಟ್ ನಾನೇ ಹಾಕೋದು ಈ ಆಟ ನಂದೆ ಐ ಏನು ಕಾಲೇಜ್ಗೆ ಹೋಗಿದ್ರೆ ಊರು ಸುತ್ತ ಇದ್ಯಾ ಯಾಕೆ ಅದನ್ನ ಕೂಡ ನಿನ್ನ ಹತ್ರ ಹೇಳ್ಬೇಕಾ ಏಯ್ ಇಲ್ಲಿ ಆಟ ಆಡೋ ಅಂದ್ರೆ ಸುಮ್ನೆ ಹೋಗೋನ್ ಹತ್ರ ಯಾಕೋ ಜಗಳ ಆಡ್ತಾ ಇದ್ಯಾ ಏ ಚಿನ್ನ ಹೋಗ ಒಳ್ಳೆ ಹುಡುಗ ಅವನು ಯಾರು ಇವನ ಊರಲ್ಲೆಲ್ಲ ಕಚಡ ಕೆಲಸ ಮಾಡೋದು ಇವನೇ ಕೂಲಲ್ಲಿ ಕಸ ಗುಡ್ಸೋ ಆಯಾಯಿಂದ ಟೀಚರ್ ತನಕನು ಇವನ್ ಬಿಡಂಗಿಲ್ಲ ಎಲ್ರಿಗೂ ಕಾಳಾಗ್ತಾನೆ ನೀನ್ ನೋಡ್ದ ಹೌದಣ್ಣ ನನ್ ಜೊತೆ ಇರೋರೆಲ್ಲ ಇವನ್ ಬಗ್ಗೆ ಹೇಳ್ತಾರೆ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಇವ್ರ ಅಣ್ಣ ಇವನ್ನ ಡಿಪ್ಲೊಮಾಗ್ ಬೇರೆ ಸೇರಿಸಿದ್ದಾರೆ ಇದನ್ನೆಲ್ಲ ಈಗ್ಲೇ ನಿಲ್ಸ್ಬೇಕು ಅತ್ತೆ ಅತ್ತೆ ಕಸ್ತೂರಿ ಬಾರು ನನ್ ಚಿನ್ನ ಮಾಮ ಕಾಲೇಜ್ಗೆ ಹೋಗ್ದಿರಾ ಊರ ಸುತ್ತಾ ಇದ್ಯಾ ಅದೆಲ್ಲ ಏನಿಲ್ಲ ಇವತ್ತು ಲೀವ್ ಹೌದು ನೀನೇನ್ ಮಾಡ್ತಿದ್ಯಾ ನೋಡಿದ್ರೆ ಕಾಣಿಸ್ತಿಲ್ವಾ 5 ವರ್ಷ ನನ್ಗಿಂತ ಚಿಕ್ಕವನೆ ಆದ್ರೆ ನೀನ್ ತಾನೆ ಹೈಟ್ ಅಲ್ಲಿ ನನ್ಗಿಂತ ಉದ್ದ ಇದ್ಯಾ ಆ ಮಡಕೆ ನಂಗೆ ಎತ್ಕೊಡೋದು ಸರಿ ಕೆಳಗಿಳಿ ನಾನು ಎತ್ಕೊಡ್ತೀನಿ ಇದೆಲ್ಲ ಸರಿ ಬರಲ್ಲ ನಾನು ನಿನ್ನ ಎತ್ತುತ್ತೀನಿ ನೀನ್ ಎತ್ಕೋ ಸರಿ ಬಾಬಾ ಅಮ್ಮ ಇದನ್ನ ಎತ್ಕೋಣಕ್ಕೆ ಇಷ್ಟು ಹೋರಾಟ ಸರಿ ಬಾ ಹೋಗೋಣ ಅಯ್ಯಯ್ಯೋ ನನ್ ಮಗುಗೆ ಏನಾಯ್ತು ಗೊತ್ತಾಗ್ತಿಲ್ವಲ್ಲ ಏನಾಯ್ತು ಯಾರಾದ್ರೂ ಬಂದ್ರು ಯಾರಾದ್ರೂ ಬನ್ನಿ ಕಾಪಾಡಿ ಯಾರಾದ್ರೂ
ಅರೆ ಏನಾಯ್ತು ಗೊತ್ತಿಲ್ವೇ? ಏನ್ ಮಾತಿತಿ? ಏನೂ ಇಲ್ಲ. ನಿಲ್ಸು. ಈ ವರ್ಷದಲ್ಲೇ ಸಾವಿತ್ರಿ ಮಗ, ಕಸ್ತೂರಿ ಮಗ, ಕಲ್ಪನ ಮಗ, ಮೊನ್ನೆ ಲಕ್ಷ್ಮಿ ಮಗ. ಹಿಂಗೆ ಆದ್ರೆ ನಮ್ ಊರ್ ಕತೆ ಏನು? ಇದಕ್ಕೆಲ್ಲ ಒಂದ್ ಅಂತ್ಯ ಕಾಣ್ಬೇಕು. ಹೀಗೆ ಮಾತಾಡ್ತಿದ್ರೆ ಏನಾಗುತ್ತೆ? ಈ ಊರಲ್ಲಿ ಇರೋ ಬದಲು ನೇಣಕೊಂಡ್ ಸಾಯ್ಬೋದು. ಏ ಪಾಂಡ್ಯ, ಏನೋ ಮಾತಾಡ್ತೀಯ? ಶಾಂತಿ, ಹೆಂಗಸರು ಪಂಚಾಯತಿಯಲ್ಲಿ ಮಾತಾಡಂಗಿಲ್ಲ. ಪಂಚಾಯತಿಲಿ ಯಾರ್ ಬೇಕಾದ್ರೂ ಮಾತಾಡ್ಬೋದು. ವಾಟ 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 ಅಂತ ಸುಮ್ನೆ ಮಾತಾಡ್ಬೇಡಿ. ಪಂಚಾಯತಿ ಏನು ಕುರ್ಸಿರ ಅದ್ರ ಬಗ್ಗೆ ಮಾತಾಡಿ. ದಣಿ, ಎರಡು ಮನೇಲಿ ಸಂತೋಷ ನಗು ಕೇಳಿಸಿದ್ರೆ ನಾಲ್ಕು ಮನೇಲಿ ದುಃಖದ ಅಳು ಕೇಳಿಸುತ್ತೆ. ಹೌದು ರೀ, ದಕ್ಷಿಣದ ಕಡೆ ನಗು ಕೇಳಿಸಿದ್ರೆ ಉತ್ತರದ ಕಡೆ ದುಃಖ ಕೇಳಿಸುತ್ತೆ. ಇಲ್ಲಿಂದ ಆಸ್ಪತ್ರೆ 10 ಮೈಲಿ ಇದೆ. ದಿನ ಇದೇ ಆಗೋಯ್ತು. ತಾಯಿ, ನೀನ್ ಹೇಳೋದಲ್ಲ ಸರಿನೇ. ತಲೆನೋವಿಂದ ಸತ್ತೋನು ಇದಾನೆ, ಹಾವು ಕಚ್ಚಿ ಬದುಕಿರೋನು ಇದಾನೆ. ಎಲ್ಲ ನಮ್ಮ ಮನೆ ಬರ. ಇದೆಲ್ಲ ನಮ್ಮ ಮನೇಲಿ ಬರ್ದಿರೋ ವಿಧಿ. ಯಾವ್ದಣ್ಣ ವಿಧಿ? ಒಂದ್ ಚಿಕ್ಕ ತಲೆನೋವು ಬಂದ್ರು ಕೂಡ 10 ಕಿಲೋಮೀಟರ್ ದೂರ ಹೋಗಿ ಆಸ್ಪತ್ರೆಗೆ ತೋರಿಸ್ಬೇಕು. ಇದೇ ನಮ್ಮೂರಲ್ಲೂ ಆಸ್ಪತ್ರೆ ಡಾಕ್ಟರ್ ಇದ್ದಿದ್ರೆ ವಿಧಿ ಅಂತ ಹೇಳ್ತಿದ್ಯಾ? ಅದೇನಪ್ಪ ಮರ್ದು, ನಾನು ಎಷ್ಟಂತ ಕಲೆಕ್ಟರ್ ಆಫೀಸ್ಗೆ ಹೋಗಿ ಲೆಟರ್ ಕೊಡೋದು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರಾದ್ರೆ ಒಂದೂ ಮಾಡಲ್ಲ. ಊರಲ್ಲಿ ಡಾಕ್ಟರ್ ಬರ್ತಾನೋ ಇಲ್ವೋ, ತಿಂಗಳು ತಿಂಗಳು ಕ್ವಾರ್ಟರ್ ಮಾತ್ರ ಬರ್ತಿದೆ. ಸುಮ್ಮನೆ ಇರೋ. ನನ್ ಕೈಲಾಗದು ಯಾರ ಕೈಲೂ ಆಗಲ್ಲ. ಯಾರ ಕೈಲೂ ಆಗದಿರೋದು ನನ್ ಕೈಲಾಗುತ್ತೆ. ಇವ್ನು ಒಂದೇ ಒಂದ್ ಮಾತೇಳಿ ಊರ್ನೇ ಯಾಮಾರಿಸ್ತಾನಣ್ಣ. ಏಯ್ ಏನಪ್ಪ ಅಲ್ಲಿ ಗುಸುಗುಸು? ಯಜಮಾನ್ರೇ, ಅವನ್ ಹಂಗ್ ಸುತ್ತಿ ಹಿಂಗ್ ಸುತ್ತಿ ನಿಮ್ ತಲೆ ಮೇಲೆ ಕೈ ಇಡ್ತಾವನೆ. ಯಾಕಪ್ಪ ಸುಮ್ ಸುಮ್ನೆ ಮಾತಾಡ್ತಿದ್ದೀರಾ? ನಮ್ಗಾಗಿ ನಾವೇ ಒಂದ್ ಡಾಕ್ಟರ್ ನ ಮಾಡ್ಕೊಳ್ಳೋಣ. ಏನ್ ಬೇರೆ ಡಾಕ್ಟರ್? ನಮ್ಮೂರ್ಗ ಯಾವ ಡಾಕ್ಟರ್ ಸೇವೆ ಮಾಡ್ತಾನೆ? ಎಲ್ಲ ಬರೀ ಕಾಸ್ಗೆ. ಹಾಗೆಲ್ಲ ಏನಿಲ್ಲ ಮರಿಸ್ವಾಮಿ, ಕೆಲವು ಕಡೆ ಡಾಕ್ಟರ್ಗಳು ವ್ಯಾಪಾರ ದೃಷ್ಟಿಯಲ್ಲಿ ನೋಡ್ತಾ ಇದಾರೆ. ನಾನು ಒಪ್ತೀನಿ, ಆದ್ರೆ ಇನ್ನೂ ಕೆಲವು ಡಾಕ್ಟರ್ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇರ್ತಾರೆ. ಆ ರೀತಿ ಒಂದ್ ಡಾಕ್ಟರ್ ನ ಕರ್ಕೊಂಬರೋದು ನನ್ ಜವಾಬ್ದಾರಿ. ದೊಡ್ಡ ಇವನ್ ತರ ಮಾತಾಡ್ತಾನೆ ಯಾಕೆ? ಡಾಕ್ಟರ್ಗಲ್ವಾ ನಿನ್ಗೆ? ಪಂಚಾಯತಿ ದೊಡ್ಡ ಮನುಷ್ಯನ ತರ ಮಾತಾಡ್ತಾನೆ. ಕೂತ್ಕೊಳ್ರಪ್ಪ. ಏನ್ ಮಾಡೋಣ ಈಗ ಹೇಳಿ? ಏನ್ ಎಲ್ಲ ಕಿತ್ತಾಡ್ತಿದ್ರೆ ಹಿಂಗೆ? ಹೇಳು ಮರ್ದು, ಏನ್ ಮಾಡೋದೀಗ? ಹಿರಿಯರೇ, ಊರಲ್ಲಿ ಎಲ್ಲರ ಹತ್ರನು ಒಪ್ಪಿಗೆ ತಗೊಂಡು ಮತ್ತೆ ಒಂದ್ ಮನವಿ ಪತ್ರನ ಬರೆದು ನನ್ ಕೈಲಿ ಕೊಡಿ. ಅದಕ್ಕೆ ಯಾರನ್ನ ನೋಡ್ಬೇಕು ನೋಡಿ, ಊರಿಗೊಬ್ಬ ಒಳ್ಳೆ ಡಾಕ್ಟರ್ನ ಕರ್ಸೋ ಜವಾಬ್ದಾರಿ ನಂದು. ಮರ್ದು ಹೇಳ್ದಂಗೆ ಒಂದ್ ಡಾಕ್ಟರ್ ಕರ್ಕೊಂಬರೋಣ. ಅವ್ರು ಇಲ್ಲಿಗೆ ಬಂದ್ರೆ ಅವ್ರ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಏನಪ್ಪ ನಾನು ಹೇಳಿದೆಲ್ಲ ಸರಿನಾ? ಎಲ್ಲರಿಗೂ ಸಮಾಧಾನ ತಾನೆ. ಮನುಷ್ಯ, ಇದೊಂದು ಪಂಚಾಯತಿ, ನಾಯಕರನ್ನ ಆಮೇಲೆ ನೋಡ್ಕೊಳ್ಳೋಣ. ಈ ಮರ್ದು ಒಂದಿನ ಸರಿಯಾಗಿ ಹೊಡೆದಾಕ್ಬಿಡೋಣ. ನೀವು ಹೇಳೋದು ಒಳ್ಳೇದೇ ಹಿರಿಯರೇ. ಏ ಪಾಂಡ್ಯ, ಬೆಳಿಗ್ಗೆ ಮಾಂಸ ತಗೊಳಕ್ ಅಂಗಡಿಗೆ ಹೋಗಿದ್ದಲ್ಲೋ, ಅಂಗಡಿ ಮುಚ್ಚಿತ್ತು. ಅದಕ್ಕೆ ಪಕ್ಕದೂರಲ್ಲಿ ಒಂದ್ ಮದ್ವೆ ಹೋಗಿದ್ದೆ. ಅದಕ್ಕೆ ಏನ್ ನಿನ್ನ ಕೆಣಕುದ್ರೇನು, ನೀನೇನು ಇದ್ ಮಾಡ್ಬೇಡ. ಏನ್ ಇವಳು ನೋಡ್ದಿರ ಹೋಗ್ತಿದ್ದಾಳೆ, ಸಿಕ್ಕಿದ್ದಾಳೆ. ಕಸ್ತೂರಿ, ಏಯ್ ಕಸ್ತೂರಿ, ನಿಂತ್ಕೊಳ್ಳಿ. ಮೊದ್ಲಿಂದಾನೇ ನಿಮ್ ಕುಟುಂಬಕ್ಕೂ ನಮ್ ಕುಟುಂಬಕ್ಕೂ ಆಗಲ್ಲ, ಸುಮ್ನೆ ಹೋಗ್ತಾ ಇರೋ. ಮರ್ಯಾದೆಯಾಗಿ ದಾರಿ ಬಿಡು. ನನ್ನ ಅತ್ತೆ ಮಗಳನ್ನ ಆಸೆಯಿಂದ ಕರಿಬಾರ್ದ? ಯಾವಾಗ್ಲೂ ಎಂತಕ್ಕೋ ನಮ್ಮಪ್ಪ ನಿಮ್ ಮನೆಗ್ ಬಂದು ಜಗಳ ಆಡಿದ್ದಾನೆ, ಅದಕ್ಕೆ ನಾನೇನ್ ಮಾಡೋದು? ನೀವೆಲ್ಲ ಏನ್ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಂತ ನನಗ್ ಗೊತ್ತು. ನಿನ್ ಕುತ್ಗೆಯಲ್ಲಿ ದಾಳಿ ಅಂತ ಕಟ್ರೆ ಅದು ನಾನ್ ಕಟ್ಟಿದ್ದೇ ಇರ್ಬೇಕು. ಯಾವನ್ ಬರ್ತಾನ ನೋಡ್ತೀನಿ, ಯಾವನ್ ತರನೋ ಅಪ್ಪನ ಕಾಸನ ಬಡ್ಡಿಗೆ ಬಿಟ್ಟು ತಿನ್ನೋ ನಾನಲ್ಲ. ಇವಾಗ ಏನಕ್ಕೂ ಮರ್ತು ಮಾಮನ ಹೇಳಿದ್ಯಾ? ಅವನ್ನ ಬೈದ್ರೆ ನಿನ್ ಕೋಪ ನೆತ್ತಿಗೆ ಇರುತ್ತೋ? ಇಲ್ಲೋಡು, ನಾನ್ ಒಂದ್ ಗಳಿಗೆಯಲ್ಲಿ ಇರೋಂಗೆ ಇನ್ನೊಂದ್ ಗಳಿಗೆಯಲ್ಲಿ ಇರಲ್ಲ. ನನ್ ಬುದ್ಧಿ ಏನು ಅಂತ ನಿನಗ್ ಗೊತ್ತು ತಾನೆ? ನೀನೇ ನನ್ನ ಹೆಂಡತಿ ಅಂತ ನಾನು ಯಾವಾಗ್ಲೋ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಯಾರು ಬೆಂಕಿ ಹಾಕಿದ್ರು ಅವ್ರನ್ನ ಸಾಯಿಸಾಕ್ಬಿಡ್ತೀನಿ. ಹುಷಾರು. ಹೋಗೆ ಹೋಗು, ಸಮಯ ಬಂದಾಗ ನೋಡ್ಕೊಂತೀನಿ. ತಗೋ ಕಸ್ತೂರಿ ನೀರು. ಏನೇ ಅವನ್ ಅಷ್ಟ್ ಮಾತಾಡ್ತಿದ್ರು, ನೀನ್ ನೋಡ್ಕೊಂಡ್ ಸುಮ್ನೆ ಬಂದ್ಬಿಟ್ಟೆ. ನಾನೇನೆ ಮಾಡೋದು, ಕಚ್ಡ ನನ್ ಮಗ ತುಂಬಾನೇ ಮಾತಾಡ್ಬಿಟ್ಟ. ನನ್ ಮಾತ್ ಕೇಳೆ, ಅವ್ನ ಮಾವ ಹತ್ರ ಹೇಳಿ ಕೈ ಕಲ್ಬಿಡ್ದು. ಏ ಅದೆಲ್ಲ ಬೇಡ, ಮಾವನ್ ಕೋಪ ಜಾಸ್ತಿ, ಅವ್ರಿಗೆ ಗೊತ್ತಾದ್ರೆ ಅಷ್ಟೇ. ಬೇಡ್ದಿರೋ ತೊಂದ್ರೆ ಎಲ್ಲ ನಂಗೆ ಹೇಳ್ತೀಯ? ನೋಡಲ್ಲಿ ಯಾರು ಬರ್ತಿದಾರೆ ಅಂತ. ಮಾವನೇ ನಮ್ಮನ್ನ ಹುಡ್ಕೊಂಡ್ ಬರ್ತಿದಾರೆ. ಬನ್ನಿ ಮಾವ, ಕುತ್ಕೊಳ್ಳಿ, ಟೀ ತಗೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡಮ್ಮ,
ಏನ್ ಕಸ್ತೂರಿ, ರೋಡಲ್ಲಿ ನಿಂತ್ಕೊಂಡು ಆ ಪಾಂಡಿಯನ್ನ ಗಲಾಟೆ ಮಾಡದಂತೆ ಏನ್ ಅನ್ಕೊಂಡಿದ್ದಾನ ಅವನು? ಅದೆಲ್ಲ ಏನಿಲ್ಲ ಮಾಮ, ನಾನೇ ಅವನ್ನ ನಾಲ್ಕು ಮಾತು ಸರಿಯಾಗಿ ಕೇಳಿ ಬಂದಿದ್ದೀನಿ. ಏನ್ ಮಾಡಕ್ ಹೇಳ್ತೀಯ? ನೀನು ನನಗ್ ಮಾಮಾನೆ, ಅವನು ನನಗ್ ಮಾಮಾನೆ, ನಾನೇನ್ ಮಾಡ್ಲಿ? ಲಡೋ, ಇವನು ನನ್ ಚಿಕ್ಕ ಮಾಮ. ನೀನೇನೋ ಇಲ್ಲಿ ಮನೆಗೆ ಹೋಗಿದ್ದೆ, ಕಸ್ತೂರಿಯಲ್ಲಿ ಇರ್ಲಿಲ್ಲ, ಇಲ್ಲೇ ಇರ್ತಳಂತ ಗೊತ್ತಿತ್ತು ಅದಕ್ಕೆ ಬಂದೆ. ಬೇರೆ ಏನಿಲ್ಲ ಮಾಮ, ಟ್ಯೂಷನ್ಗೆ ಬಂದಿದ್ದಾನಷ್ಟೇ. ಅದೇ ತಾನೇಲೋ ಚೆನ್ನಾಗ್ ಓದ. ಹ್ಮ್. ಆಮೇಲೆ ಕಸ್ತೂರಿ, ಮತ್ತೆ ಅವನೇನಾದ್ರೂ ಗಲಾಟೆ ಮಾಡ್ದ ಅಂತ ಗೊತ್ತಾದ್ರೆ ಈ ಸರಿ ಸರಿಯಾಗಿರಲ್ಲ. ಆಮೇಲೆ ಆ ತರ ಎಲ್ಲ ಏನಾಗಲ್ಲ ಮಾಮ, ನೀನ್ ಹೋಗ್ ಬಾ. ಸರಿ, ನಾನು ಬರ್ತೀನಿ. ಸೆಲ್ವಿ, ನಾನು ಹೋಗ್ ಬರ್ತೀನಿ. ಟೇನ್ ಬರ್ತೀನಿ. ಏನು ಮಾಮ, ಅಣ್ಣ ಹೇಳ್ದಂಗ ಸರಿಯಾಗಿ ಓದ್ತಿದ್ಯಾಲ? ಎಲ್ಲ ಓದ್ತಾ ಇದ್ದೀನಿ. ಓದಿದ್ರೆ ಸಂತೋಷನೇ. ಕೊಂದೆ ಚಲುವೆ ನನ್ನಿಂದ ಓಡದೀರೆ, ನನ್ನ ಮನಸ್ಸೆಲ್ಲ ನೀನೆ, ಚಲುವೆ ನನ್ನಿಂದ ಓಡದೀರೆ. ನನ್ನ ಅರಸಿ ಕೇಳೆ, ನಾ ನಿನಗಾಗಿ ಬದುಕುವೆ ಬಾರೆ. ನಿನ್ನ ಗೆಜ್ಜೆ ಶಬ್ದ ನಾ ಎಂದೆಂದು ಕೇಳಲು ಬಯಸುವೆನು. ಕೇಳು ನೀ ನನ್ನ ಮನಸ್ಸಿನ ಮಾತನ್ನು ಕೇಳು. ಕೇಳಿ ಮನಸ್ಸನ್ನು ಕದ್ದೆ, ನೀರದೆ ಹೇಗೆ ಇರಲಿ, ಕನಸಲ್ಲು ನನ್ನ ಕೊಂದೆ ನೀನೇ. ಕೇಳಿ ಮನಸ್ಸನ್ನು ಕದ್ದೆ, ನೀರದೆ ಹೇಗೆ ಇರಲಿ, ಕನಸಲ್ಲು ನನ್ನ ಕೊಂದೆ ನೀನೇ. ಮತ್ತೆ ಹುಟ್ಟಿನ ಬರುವೆ ಎಂದೆಂದು ನಿನಗಾಗಿ, ನಿನ್ನಲ್ಲೇ ನಾ ಇರುವೆ ಪ್ರತಿಯೊಂದು ಜನ್ಮದಲ್ಲೂ. ನಾನೆಂದೆಂದು ನಿನ್ನವನೇ, ಈ ಹೃದಯವು ಎಂದು ನಿನ್ನ ಹೆಸರನ್ನು ಹೇಳುವುದು. ನನ್ನೆಲ್ಲ ನಾಳೆ ನೀಯಾಗಿ ಹೋಗಿ, ನನ್ನನ್ನು ಬೇಗ ಸೇರಿ ನೀ. ನನ್ನೆಲ್ಲ ಆಸೆ ನನಸಾಗುವಂತಿದೆ ನೀ ಜೊತೆ ಇದ್ದರೆ. ಏಕೇರಿ ಮನಸ್ಸನ್ನು ಕದ್ದೆ, ನೀರದೆ ಹೇಗೆ ಇರಲಿ, ಕನಸಲ್ಲು ನನ್ನ ಕೊಂದೆ ನೀನೇ. ಏಕೇರಿ ಮನಸ್ಸನ್ನು ಕದ್ದೆ, ನೀರದೆ ಹೇಗೆ ಇರಲಿ, ಕನಸಲ್ಲು ನನ್ನ ಕೊಂದೆ ನೀನೇ. ಭಾವ ನೀ ದೂರ ಓಡಿದರೆ, ನಿನಗಾಗಿ ನಾ ಬರುವೆ, ನಿನ್ನನ್ನೇ ಪ್ರೀತಿಸುವೆ. ನನ್ನೆಲ್ಲ ನಾಳೆ ನೀಯಾಗಿ ಹೋಗಿ, ನನ್ನನ್ನು ಬೇಗ ಸೇರಿ ನೀ. ನನ್ನೆಲ್ಲ ಆಸೆ ನನಸಾಗುವಂತಿದೆ ನೀ ಜೊತೆ ಇದ್ದರೆ. ಏಕೇರಿ ಮನಸ್ಸನ್ನು ಕದ್ದೆ, ನೀರದೆ ಹೇಗೆ ಇರಲಿ, ಕನಸಲ್ಲು ನನ್ನ ಕೊಂದೆ ನೀನೇ. ಏಕೇರಿ ಮನಸ್ಸನ್ನು ಕದ್ದೆ, ನೀರದೆ ಹೇಗೆ ಇರಲಿ, ಕನಸಲ್ಲು ನನ್ನ ಕೊಂದೆ ನೀನೇ. ಕಣ್ಣಲ್ಲೆ ನೀ ಕೊಂದೆ ಚಲುವೆ ನನ್ನಿಂದ ಓಡದೀರೆ, ನನ್ನ ಮನಸ್ಸೆಲ್ಲ ನೀನೇ,
ಚೆಲುವೆ ನನ್ನಿಂದ ಓಡದೀರೆ ನನ್ನ ಅರಸಿ ಕೇಳೆ ನಾ ನಿನಗಾಗಿ ಬದುಕುವೆ ಬಾರೆ ನಿನ್ನ ಕೆಚ್ಚು ಶಬ್ದ ನಾ ಎಂದೆಂದು ಕೇಳಲು ಬಯಸುವೆನು ಕೇಳು ನೀ ನನ್ನ ಮನಸ್ಸಿನ ಮಾತನ್ನು ಕೇಳು ಏಕೆ ಮನಸ್ಸನ್ನು ಕದ್ದೆ ನೀರಲೆ ಹೇಗೆ ಇರಲಿ ಕನಸಲ್ಲು ನಂಗಳ ಕೊಂದೆ ಏಕೆ ಮನಸ್ಸನ್ನು ಕದ್ದೆ ನೀರಲೆ ಹೇಗೆ ಇರಲಿ ಕನಸಲ್ಲು ನನ್ನ ಕೊಂದೆ ನೀನೇ ಅತ್ತೆ ಬರ್ತಿದ್ದಾಳೆ ಇವತ್ತೊಂದು ತೀರ್ಮಾನ ಮಾಡೋದೆ ಅತ್ತೆ ಅತ್ತೆ ನಿಂತ್ಕೊಳತ್ತೆ ತಗೋ ಅತ್ತೆ ಮಾಂಸ ಅವತ್ತು ಕಸ್ತೂರಿ ಹತ್ರ ಜಗಳ ಆಡಿದ್ಯಾ ಇವತ್ತು ನನ್ನ ಹತ್ರ ಜಗಳ ಆಡ್ತಿದ್ಯಾ ಬಾಯಿ ಮುಚ್ಕೊಂಡು ದಾರಿ ಬಿಡು ನೀನೇನೋ ಇಲ್ಲ ಅನ್ಬೋದು ಆದ್ರೆ ಇಡೀ ಊರಿಗೆ ಗೊತ್ತಲ್ವಾ ಕಸ್ತೂರಿ ನನ್ನ ಅತ್ತೆ ಮಗಳು ಅಂತ ಬಾಯಿ ಮುಚ್ಕೊಂಡು ಹೋಗೋ ನಿಮ್ ಕುಟ್ಟು ಮುಗ್ಗು ನಮ್ ಕುಟ್ಟು ಮುಗ್ಗು ಆಗಲ್ಲ ಅಂತ ಗೊತ್ತು ತಾನೆ ಅತ್ತೆ ನೀನೇನ್ ಬೇಕಾದ್ರೂ ಹೇಳ್ಕೋ ನಿನ್ ಮಗಳೇ ನನ್ನ ಹೆಂಡತಿ ಅಂತ ನಾನು ಯಾವಾಗ್ಲೂ ತೀರ್ಮಾನ ಮಾಡಾಯ್ತು ಅಯ್ಯೋ ಮತ್ತೆ ನೀರಲ್ಲಿ ಯಾರಾದರೂ ಬನ್ನಿ ಇವ್ನು ನೀರಿಗೆ ಬಿದ್ದೋಗಿದ್ದಾನೆ ಬನ್ನಿ 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 ಕಾಪಾಡಿ ಯಾರಾದರೂ ಬನ್ನಿ ಕಾಪಾಡಿ ಅಯ್ಯೋ ಬೇಗ ಬನ್ನಿ ಕಾಪಾಡಿ ಯಾರಾದರೂ ಬನ್ನಿ ಅಯ್ಯೋ ಬೇಗ ಬನ್ನಿ ಬಿದ್ದೋಗಿದ್ದಾನೆ ಬೇಗ ಬೇಗ ಬನ್ನಿ ಬನ್ನಿ ಯಾರಾದರೂ ಬನ್ನಿ ಅವನ ಕಾಪಾಡೋಕೆ ಬನ್ನಿ 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 ಬೇಗ ಬನ್ನಿ ಯಾರಾದರೂ ಕಾಪಾಡಿ ಅಯ್ಯೋ ಬೇಗ ಬನ್ನಿ ನೀರಿಗೆ ಬಿದ್ದೋಗಿದ್ದಾನೆ ಬೇಗ ಬೇಗ ಬನ್ನಿ ಯಾರಾದರೂ ಕಾಪಾಡಿ ಅಯ್ಯೋ ಯಾರಾದರೂ ಬನ್ನಿ ಬನ್ನಿ ಏನಾಯ್ತು ಮುತ್ತು ನೀರಲ್ಲಿ ಬಿದ್ದೋದಕ್ಕ ಯಾರು ಬಿದ್ದಿದ್ದಾರೆ ಏನಾಯ್ತು ಯಾರೋ ಒಬ್ಬರು ಅಣ್ಣ ಧುಮುಕಿದ್ರು ನಿನ್ನ ಯಾರು ಅಷ್ಟು ಒಳಗಡೆ ಹೋಗ ಕೇಳಿದ್ರು ತುಂಬಾ ಟ್ಯಾಂಕ್ಸ್ ರೀ ಪರವಾಗಿಲ್ಲ ರೀ ನೀವು ಊರ್ಗ ಹೊಸಬ್ರಾ ಹೌದು ರೀ ನಾನು ಊರ್ಗ ಹೊಸಬಾ ಇಲ್ಲಿ ಮರದವ್ರ ಮನೆ ಎಲ್ಲಿದೆ ಮರದ ಓ ನೀವು ಬಡ್ಡಿ ಕಾಸ್ ಇಸ್ಕೊಳ ಕೇಸ ಸರಿ ಬಡ್ಡಿನಾ ಹಲೋ ಐ ಆಮ್ ಎ ಡಾಕ್ಟರ್ ಡಾಕ್ಟರ್ ಸಾರಿ ಸಾರಿ ಪರವಾಗಿಲ್ಲ ರೀ ಇರ್ಲಿ ಮರದ ನಮ್ಮ ಮಾಮನೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಿ ನಾನು ಕೇಳ್ತೀನಿ ಅಂತ ನೀವು ತಪ್ಪಾಗಿ ಅನ್ಕೊಂಬೇಡಿ ಡಾಕ್ಟರ್ ಅಂತ ಹೇಳ್ತೀರಾ ಕೈಯಲ್ಲಿ ಸ್ಟೆತಸ್ಕೋಪ್ ಇಲ್ಲ ಕೋಟ್ ಇಲ್ಲ ನೀವೇನ್ರಿ ಇದೆಲ್ಲ ಇದ್ರೇನೆ ಡಾಕ್ಟರು ಸರಿ ಬಿಡಿ ಬನ್ನಿ ಹೋಗೋಣ ಅಲ್ಲ ರೀ ಅಲ್ಲಿ ಮರದು ಬಡ್ಡಿ ಅಂತ ಏನೋ ಹೇಳಿದ್ರಲ್ಲ ಅದೇನ್ರಿ ಕತೆ ಅದೆಲ್ಲ ಏನಿಲ್ಲ ರೀ ನನ್ ಮಾಮ ಬಡ್ಡಿ ಕಾಸು ಕೊಡ್ತಾನೆ ಅದನ್ನ ತಗೊಳಕ್ಕೆ ನೀವು ಬಂದಿದ್ದೀರೇನೋ ಅನ್ಕೊಂಡೆ ಸಾರಿ ಸಾರಿ ಬನ್ನಿ ಹೋಗೋಣ ಇಲ್ಲೇ ಇರಿ ನನ್ನ ಮಾಮನ್ ಕರ್ಕೊಂಡ್ ಬರ್ತೀನಿ ಆಯ್ತು ಮಾಮ ಮಾಮ ಬಾರೆ ಕಸ್ತೂರಿ ಏನೇ ಮಾವ ಮಾವ ಅಂತ ಆಚೆ ನಿಂತ್ಕೊಂಡ್ ಬಡ್ಕೊಂತ ಇದೀಯಾ ಯಾರೇ ಈ ಚಿಕ್ಕ ಹುಡುಗ ಅತ್ತೆ ಲೂಸ್ ತರ ಮಾತಾಡ್ಬೇಡ ಇವ್ರೇ ನಮ್ಮ ಊರ್ಗೆ ಬಂದಿರೋ ಹೊಸ ಡಾಕ್ಟರ್ ಡಾಕ್ಟರಾ ಇರ್ಲಿ ಇರ್ಲಿ ನೀನ್ ಬೇಡ್ದಿರೋದೆಲ್ಲ ಮಾತಾಡ್ಬೇಡ ಹೋಗ್ ಮಾಮನ್ ಕರಿ ಅದೇನಿಲ್ಲ ಮಾಮ ಊರೊಳಗಡೆ ಬಂದಿದ ತಕ್ಷಣ ಒಂದು ಪ್ರಾಣನ್ ಕಾಪಾಡಿದ್ದಾರೆ ಅವಾಗೇ ನಿಂದೋದ ನಾನು ಆಮೇಲೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರಿ ಬನ್ನಿ ಮೊದಲು ಒಳಗೆ ಬಂದು ತಲೆ ಒರೆಸ್ಕೊಳ್ಳಿ ಓಕೆ ಸರ್ ಕಸ್ತೂರಿ ನೀನು ಒಳಗೆ ಬಾ ಬನ್ನಿ ಬನ್ನಿ ಏನಪ್ಪ ಪಿ ಯು ಸಿ ಓದೋ ತರ ಇದಾನೆ ಡಾಕ್ಟರ್ ಅಂತಿದ್ಯಾ ಸುಮ್ಮನೆ ಇರಮ್ಮ ಏನೇನೋ ಮಾತಾಡ್ಬೇಡ ನೀನು ಒಳಗ್ ಬಾ ಮಗ್ನೇ ಸೆಲ್ವಾ ಬಾಪ ಇಲ್ಲಿ ಅಮ್ಮ ಏನಮ್ಮ ವಸಂತಿ ಮನೆಗ್ ಬಂದ್ ಬಂದ್ ಹೋಗ್ತಿದ್ದಾಳಯ್ಯ ನಾನ್ ಏನಂತ ಉತ್ತರ ಕೊಡೋದ ಅವಳಿಗೆ ಅಮ್ಮ ಎಸ್ಸಲ್ಲ ಅಂತ ಹೇಳೋದು ಹಂಗಲ್ಲಪ್ಪ ಒಳ್ಳೆ ಹುಡುಗಿ ಅವಳು ತುಂಬಾ ಸಲ ದೇವಸ್ಥಾನದಲ್ಲಿ ನೋಡಿದೀನಿ ಲಕ್ಷಣವಾಗಿದ್ದಾಳೆ ಆಸ್ತಿ ಅಂತಸ್ಗೇನ್ ಕಮ್ಮಿ ಇಲ್ಲ ನಿನ್ ಸರಿ ಅಂತ ಒಂದು ಮಾತು ಹೇಳಯ್ಯ ಮೊದ್ಲು ಕಸ್ತೂರಿ ಮದ್ವೆ ಚೆನ್ನಾಗಿ ನಡೀಲಿ
ಊರಲ್ಲಿರೋರೆಲ್ಲ ಯಾವಾಗ ಮದ್ವೆ ಯಾವಾಗ ಮದ್ವೆ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಉತ್ತರ ಹೇಳಿನೇ ಸಾಕಾಗೋಯ್ತು. ಫಸ್ಟು ಕಸ್ತೂರಿ ಮದ್ವೆ ಮಾಡ್ಕೊಂಡೋಗ್ಲಿ, ಆಮೇಲೆ ನೋಡೋಣ. ಅಣ್ಣ ಅಣ್ಣ ಊಟ ತಂದಿದ್ದೀನಿ ಬಾ ಅಣ್ಣ. ಹಾ ಬಂದೇಮ್ಮ. ಏಪ್ಪಾ ನಾವು ಊಟ ಮಾಡ್ಬೋದಾ? ಇನ್ನ ಅರ್ಧ ಗಂಟೆ ಹೋಗ್ಲಿ, ಆಮೇಲೆ ತಿನ್ನೋಣ. ಆಯ್ತಪ್ಪ. ಏನಣ್ಣ ಬೆಳಿಗ್ಗೆ ತಿಂದಿರ ಬಂದಿದ್ಯಾ? ಅಮ್ಮ ಹೇಳಿದ್ಲು. ಯಾಕಣ್ಣ ಹಿಂಗ್ ಮಾಡ್ತೀಯಾ? ಮೊದಲು ನೀನೊಂದು ಮದುವೆ ಆಗು. ನಾನು ನಮ್ಮ ಅತ್ತಿಗೆನ ನೋಡಬೇಕು, ಅವ್ರ ಕೈಯಲ್ಲಿ ಊಟ ತಿನ್ಬೇಕು, ಅವ್ರ ಜೊತೆ ಸಣ್ಣ ಪುಟ್ಟ ಜಗಳ ಮಾಡಬೇಕು, ಈ ಥರ ಸಿಕ್ಕಾಪಟ್ಟೆ ಆಸೆ ಇದನ ನನಗೆ. ವಸಂತಿ ಅಕ್ಕ ಹೇಳೋ ಹುಡುಗಿನ ಮದುವೆ ಆಗಣ್ಣ, ಅವರು ನಮ್ಮ ಮನೆಗೆ ಬಂದಿದ್ದ ಟೈಮ್ ನೋಡಿ ನಾವು ಇನ್ನೂ ಚೆನ್ನಾಗಿರ್ಬೋದಲ್ವಾ? ಪ್ಲೀಸ್ ಅಣ್ಣ ಒಪ್ಪುಕೋ. ಅಪ್ಪ ಇಲ್ದಿರೋ ಮನೇಲಿ ಅಣ್ಣನೇ ಅಪ್ಪ. ನಾನು ಮಾತಾಡೋದು ಸರಿ, ಯೋಚನೆ ಮಾಡೋದು ಸರಿ, ಅಣ್ಣನ ಥರ ಅಲ್ಲ ಅಪ್ಪನ ಥರ. ನಿನ್ನ ಮರ್ದು ಮಾವನಿಗೆ ಮದುವೆ ಮಾಡಿಕೊಡೋವರೆಗೂ ನನಗೆ ಯಾವ ಆಸೆನೂ ಇಲ್ಲಮ್ಮ. ಡಾಕ್ಟರ್ ಸಾಹೇಬ್ರೆ, ನಮ್ಮೂರೆಲ್ಲ ಇಷ್ಟ ಆಯ್ತಾ? ಇಷ್ಟ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿದೆ. ನೀವೇ ನನ್ನ ಊರ್ ಬಿಟ್ಟು ಕಳ್ಸಿದ್ರು ನಾನು ಹೋಗಲ್ಲ. ಏನ್ ಸಾಹೇಬ್ರೆ, ನಾವ್ಯಾಕೆ ನಿಮ್ನ ಹೊರಗಡೆ ಹೋಗಿ ಅಂತೇಳಣ? ಎಷ್ಟು ದಿವಸ ಇಲ್ಲೇ ಉಳ್ಕೊಂಬಿಡಿ. ಆಯ್ತು ಸರ್. ಆಮೇಲೆ ನಿಮ್ಮ ಹತ್ರ ಒಂದು ಕೇಳಬೇಕು ಅನ್ಕೊಂಡಿದ್ದೀನಿ. ಕೇಳಿ. ಅಮ್ಮ ಅಪ್ಪ ಎಲ್ಲ ಊರಲ್ಲಿ ತಾನೇ ಇದ್ದಾರೆ? ಮತ್ತೆ ನಿಮ್ ಜೊತೆ ಹುಟ್ಟಿದವ್ರು ಎಷ್ಟು ಜನ? ನನಗೆ ಆ ಥರ ಯಾರೂ ಇಲ್ಲ ಸರ್. ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಆಶ್ರಮದಲ್ಲೇ. ಡಾಕ್ಟ್ರೆ, ಇನ್ಮೇಲೆ ಹಂಗೆ ಹೇಳ್ಬೇಡಿ. ಇಡೀ ಊರೇ ನಿಮ್ಮ ಸಂಬಂಧಿಕರು. ಅರ್ಥ ಆಯ್ತಾ ಡಾಕ್ಟ್ರೆ? ಅರ್ಥ ಆಯ್ತು. ಬನ್ನಿ ಬಾರಮ್ಮ. ಕಸ್ತೂರಿ ಎಲ್ಲೋಗಿ ಬರ್ತಾ ಇದ್ದೀಯಾ? ಊಟ ಕೊಡಕ್ಕೆ ಹೋಗಿದ್ದೆ ಚಿಕ್ಕಪ್ಪ. ಡಾಕ್ಟರ್, ಊರಲ್ಲೇ ಓದಿರೋ ಹುಡುಗಿ ಅಂದರೆ ಅದು ಕಸ್ತೂರಿನೇ. ಅವಳು ಓದಿರೋ ಓದಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವಳಿಗೆ ಆಸೆನೆ, ಆದರೆ ಅವ್ರ ಮಾವ ಬಿಡ್ತಾ ಇಲ್ಲ. ಅದ್ಯಾಕೆ? ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಕಳ್ಸಕ್ಕೆ ಮರ್ದಿಗೆ ಇಷ್ಟ ಇಲ್ಲ. ಸರಿ ಚಿಕ್ಕಪ್ಪ, ನಾನು ಹೋಗಿ ಬರ್ತೀನಿ. ಸರಿ, ಆಯ್ತು ರೀ. ಬನ್ನಿ ಬನ್ನಿ, ಹೋಗೋಣ. ಲಕ್ಷ್ಮಿ, ಮಲ್ಲಿನ ತಿರ್ಗಾ ಪೂಜಾರಿ ಹತ್ರ ಕರ್ಕೊಂಡು ಹೋಗಿದ್ದಲ್ಲ, ಏನಾಯ್ತು? ಹೌದಕ್ಕ, ಅವಳಿಗೆ ದೆವ್ವಗಿವ ಮೆಟ್ಕೊಂಡಿದೆ ಅಂತ ಪೂಜಾರಿ ಹೇಳ್ತಾ ಇದ್ರು. ಅದಕ್ಕೆ ಬಂದು ತಾಯ್ತ ಕಟ್ಕೊಳ್ಳೋದು. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡು. ಎಷ್ಟೇ ಆಗ್ಲಿ ಬೇರೆಯವ್ರ ಮನೆಗೆ ಹೋಗೋ ಹುಡುಗಿ ಅವಳು. ನನಗೂ ಅದನ್ನ ನೆನ್ಸ್ಕೊಂಡ್ರೇನೆ ಭಯಕ್ಕ. ಯಾರ ಹತ್ರ ಹೇಳ್ಬಿಡ್ಬೇಡ ಲಕ್ಷ್ಮಿ, ಇದನ್ನೆಲ್ಲ ನಾನು ಹೇಳ್ತೀನಾ. ಏ ಮಲ್ಲಿ, ಬೇಗ ಬಾರೆ. ಹಾ ಬಂದೆ ಕಣೆ. ಏನ್ರೇ, ಏನೋ ಮಾತಾಡ್ಬೇಕು ಅಂತ ಕರೆದ್ರಿ, ಏನೋ ಮಾತಾಡ್ದೆ ಬರ್ತಿದ್ದೀರಾ? ಸಮಸ್ಯೆನೇ ನೀನೇಲೆ. ನಾನಾ? ನಾನೇನ್ ಮಾಡ್ದೆ? ನಿಮ್ಮಅಮ್ಮ ನಿನ್ಗೇನೋ ದೆವ್ವ ಹಿಡ್ದಿದೆ ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಪರಿಹಾರ ಮಾಡ್ಬೇಕಂತ ಊರೆಲ್ಲ ಹೇಳ್ಕೊಂಡ್ಸುತ್ತಾ ಇದ್ದಾಳೆ. ಏನೇ ಇದೆಲ್ಲ? ಅದರಲ್ಲೂ ವಿಷಯನ ಪಾಪಮ್ಮ ಹತ್ರ ಹೋಗಿ ಹೇಳಿಟ್ಟಿದ್ದಾರೆ. ಅವರು ಊರ್ ತುಂಬಾ ಹೋಗಿ ಡಂಗೂರ ಸಾರ್ಸವ್ರೆ. ನಿಮ್ಮಅಮ್ಮಂಗ್ ಬುದ್ಧಿನೇ ಇಲ್ವಾ? ನಮ್ಮಅಮ್ಮ ಮೆಂಟಲ್ ಕಣೆ, ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ. ಏನೇ ನಿನಗ್ ಪ್ರಾಬ್ಲಮ್? ಎಲ್ಲಾ ಹುಡುಗಿರ್ಗೂ ಬರೋ ಮೂರ್ ದಿನ ಸಮಸ್ಯೆ ಕಣೆ. ಅಂತ ಟೈಮಲ್ಲಿ ನನ್ನಿಂದ ಕೋಪ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಕಣೆ, ಒಳ್ಳೆ ಹುಚ್ಚಿ ತರ ಆಗ್ಬಿಡ್ತೀನಿ. ಇದನ್ನ ನಮ್ಮಅಮ್ಮ ಅರ್ಥ ಮಾಡ್ಕೊಳ್ದಿರಾ, ಊರ್ ತುಂಬಾ ನನಗ್ ದೆವ್ವ ಹಿಡ್ದಿದೆ, ಪಿಚಾಚಿ ಮಿಟ್ಕೊಂಡಿದೆ ಅಂತ ನನ್ ಮಾನ ಮರ್ಯಾದೆ ತಗಿತಿದ್ದಾರೆ. ಊಟ ಆದ್ಮೇಲೆ ಈ ಮಾತ್ರೆನ ಎರಡು ಹೊತ್ತು ತಿನ್ನಿ, ಎಲ್ಲ ಸರಿ ಹೋಗುತ್ತೆ. ನಾನು ಕೊಟ್ಟಿದ್ ಮಾತ್ರೆನ ಸರಿಯಾಗಿ ತಿಂತಿದ್ದೀರಾ ತಾನೆ? ತಗೋತೀನಪ್ಪ. ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ವಿಷಯ ಹೇಳಿ. ಅಲ್ಲ ರೀ, ನೀವು ಓದಿದ್ದೀರಾ, ನಿಮ್ ಫ್ರೆಂಡ್ಗೆ ಏನ್ ಸಮಸ್ಯೆ ಅಂತಾನು ಗೊತ್ತಿಲ್ವಾ? ಇದನ್ನ ತಗೊಳ್ಳಿ, ಇದೇ ನಿಮ್ ಫ್ರೆಂಡ್ಗೆ ಈಗ ಬೇಕಾಗಿರೋದು. ಇದ್ರಲ್ಲೂ ಸರಿಯಾಗಿಲ್ಲ ಅಂದ್ರೆ ನನ್ನ ಬಂದ್ ನೋಡಿ, ನಾನ್ ಬರ್ತೀನ್ರಿ.
ಏನಪ್ಪ ಶಂಕರ ಶಾಂತಿ ಕತೆ ಏನಾಯ್ತು? ಏನಣ್ಣ ಮಾಡೋದು, ಅವಳ ಹಿಂದೆ ನಾಯಿ ತರ ತಿರುಗಿದ್ರು ನೋಡೋದೇ ಇಲ್ಲ ನನ್ನ. ಬಾ ಮರ್ದು. ಏನಣ್ಣ ಮುತ್ತು ನೋಡಿದ್ರ ನಾಲ್ಕ ದಿನದಿಂದ ಕಣ್ಣಿಗೆ ಕಾಣಿಸ್ತಿಲ್ಲ? ಏನ್ ಮರ್ದು, ಯಾವ್ದಾರ ಮುಖ್ಯವಾದ ಕೆಲ್ಸನ? ಕಾಸು ಇಸ್ಕೊಂಡು 2 ತಿಂಗಳಾಯ್ತಣ್ಣ, ಬಡ್ಡಿನೂ ಇಲ್ಲ ಅಸಲೂ ಇಲ್ಲ. ಏನ್ ಮರ್ದು, ಯಾವಾಗ ನೋಡಿದ್ರು ಕಾಸು ದುಡ್ಡು ಕೆಲ್ಸ ಅಂತ. ಮತ್ತೆ ನಿಮ್ಮಂಗ್ ಕೆಲ್ಸಕ್ಕೆ ಹೋಗದೆ ಇರುವಂತೀರಾ? ನಂತರ ಯಾರಪ್ಪ ಇರ ಕೇಳಿದ್ರು? ಆ ಕಸ್ತೂರಿನ ಸಿನಿಮಾ ಅಂಗಡಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗುತ್ತಾನೆ. ಹೌದಣ್ಣ, ಲವ್ ಮಾಡಿ ನಾಯಿ ದೇವ ಎಲ್ಲ ಲವ್ ಮಾಡುತ್ತೆ, ನೀವು ಲವ್ ಮಾಡಬಾರ್ದ? ಅದೇನಿಲ್ಲಪ್ಪ ಮರ್ದು, ಕಸ್ತೂರಿನೆಲ್ಲಾರು ಆಚೆ ಕರ್ಕೊಂಡು ಹೋಗು ಅಂದ. ಪ್ರೀತಿ ಮಾಡೋ ಹುಡುಗರು ಎದ್ರಕ್ ಹೋಗ್ಬಾರ್ದು, ಎತ್ತಾಕೊಂಡೋಗು. ಯಾರು ಬರ್ತಾರೆ? ಅಣ್ಣ ಹೇಳಿದ್ ಕರೆಕ್ಟೆ, ನೇರ ಕಸ್ತೂರಿನ ಕರ್ಕೊಂಡು ಎಲ್ಲಾದ್ರೂ ಹೋಗು. ಮುತ್ತು ಏನಾದ್ರು ಬಂದ್ರೆ ನಾವ್ ಹಿಡಿದಿಟ್ಕೊತೀವಿ. ಹೋಗು ಹೋಗು. ಏಯ್ ಕದೀರ್. ಕಸ್ತೂರಿ. ಬರಿತಾ ಇದೀಯ ತಾನೆ? ಹಾ ಬರಿತಾ ಇದ್ದೀನಿ. ಬರಿತಾ ಇದೀಯ ತಾನೆ? ಹಾ ಬರಿತಾ ಇದ್ದೀನಿ. ಕಸ್ತೂರಿ, ಕಸ್ತೂರಿ. ಹೇ ಕದೀರ್, ನೀನು ಇಲ್ಲೇ ಇದೆಯಾ? ಹೌದಣ್ಣ. ಸರಿ, ಕಸ್ತೂರಿ ಎಲ್ಲಿ? ಒಳಗಿದ್ದಾರೆ, ಹೋಗಿ ಕರ್ಕೊಂಬಾ. ಕಸ್ತೂರಿ. ಏನು? ಅಣ್ಣ ಕರೀತಿದಾರೆ, ಬಾ. ಬಾ ಮಾಮಾ, ಮನೆ ಒಳಗಡೆ ಬಾ. ಪರವಾಗಿಲ್ಲ, ಇರ್ಲಿ, ಬಾ ಟೌನ್ಗೆ ಹೋಗಿ ಬರೋಣ. ಟೌನ್ಗ? ಏನಕ್ಕೆ ಮಾಮಾ? ಏನಕ್ಕೆ ಅಂತ ಹೇಳಿದ್ರೆ ಬರೋದಾ? ಅಯ್ಯಯ್ಯೋ, ಆಗಲ್ಲ ಮಾಮಾ, ಅಮ್ಮ ಆಚೆ ಹೋಗಿದ್ದಾರೆ. ಇರಿ, ಡೋರ್ ಲಾಕ್ ಮಾಡಿ ಬರ್ತೀನಿ. ಸರಿನಾ? ಸರಿ, ಹೋಗಿ ಬಾ. ಹೋಗೋಣ ಮಾಮಾ. ಹ್ಮ್. ನನ್ನನ್ನೇ ಬಿಟ್ಬಿಟ್ಟು ಹೋಗ್ತಿದ್ದೀರಾ? ನೀನ್ ಎಲ್ಲಿಗೆ ಬರ್ತೀಯೋ? ಪಾಪ ಮಾಮ, ಬರ್ಲಿ ಬಿಡು. ಸರಿ ಬಾ. ನೀನ್ ಕೆಳಗಿಳಿ. ಏನಕ್ಕೋ ನೀನ್ ಇಡೀ ಹೇಳ್ತೀನಿ. ಅಣ್ಣ ಕೂತ್ಕೊಂಡಿರೋ ತರ ಕೂತ್ಕೋ. ಸರಿ, ಕೂತ್ಕೋ. ಕಸ್ತೂರಿ, ಗಟ್ಟಿಯಾಗಿ ಇಟ್ಕೋ. ಸರಿ ಮಾಮಾ. ಕಸ್ತೂರಿ, ನಿಂಗೆ ಇಲ್ಲಿ ಏನ್ ಬೇಕೋ ತಗೋ, ಕಾಸು ಬಗ್ಗೆ ಚಿಂತೆ ಮಾಡಿ. ಸರಿನಾ? ಮಾಮಾ, ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಇಷ್ಟ ಆಯ್ತು. ಚೆನ್ನಾಗಿದ್ಯೇನು? ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ ಮಾಮಾ? ಇದೇಗಿದೆ? ಅಷ್ಟೊಂದು ಚೆನ್ನಾಗಿಲ್ಲ. ಏನು? ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ವಾ? ಹೋಗಿ, ನಿಮ್ಮಿಬ್ರಿಗೂ ನಾನು ಏನ್ ಸೆಲೆಕ್ಟ್ ಮಾಡಿದ್ರು ಇಷ್ಟ ಆಗಲ್ಲ, ನೀವೇ ನನಗೆ ಸೆಲೆಕ್ಟ್ ಮಾಡ್ರಿ. ಅಕ್ಕ, ನೀನೇ ಒಂದು 10 ಸೀರೆ ತೆಗೆದಾಕಕ್ಕ. ಈ ಕಲರು ಸ್ವಲ್ಪ ಬ್ರೈಟ್ ಆಗಿದೆ. ಹ್ಮ್ ಮಾಮಾ, ಈ ಕಲರ್ ಚೆನ್ನಾಗಿಲ್ಲ. ಸರಿ, ಬೇರೆ ಸೀರೆ ನೋಡು. ಆ ಗ್ರೀನ್ ನೋಡು. ಹಾ, ಇದು ನನಗೆ ಚೆನ್ನಾಗಿರುತ್ತೆ. ಸರಿ, ಇದನ್ನೇ ತಗೋ.
ಸೀರೆ ನನಗೂ ಒಂದ್ ಆಸೆ, ನಾನ್ ನಿನ್ಗೆ ಶರ್ಟ್ ಇಸ್ಕೊಡ್ಲಾ? ಏನ್ ಓಕೆನಾ? ಸರಿ ಕೊಡ್ಸು ಅಕ್ಕ. ಇವ್ರ ಸೈಜ್ ಅಲ್ಲಿ ಯಾವ್ದಾದ್ರು ಶರ್ಟ್ ಸಿಗುತ್ತಾ? ಇದು ಚೆನ್ನಾಗಿದೆ ನೋಡಮ್ಮ. ಇದೇಗಿದೆ ಮಾಮಾ, ಚೆನ್ನಾಗಿದೆ ಅಲ್ಲ? ನನಗೆ ಇಷ್ಟ ಆಗಿಲ್ಲ. ಶರ್ಟ್ ನಾನೇ ಸೆಲೆಕ್ಟ್ ಮಾಡ್ಕೊಂತೀನಿ ಮಾಮಾ. ಇದು ನಿನಗೆ, ಇದು ಡಾಕ್ಟರ್ಗೆ. ಯಾಕೆ ಮಾಮಾ ಆ ಥರ ನೋಡ್ತಿದ್ಯಾ? ಡಾಕ್ಟರ್ಗೆ ನಮ್ಮನ್ನ ಬಿಟ್ಟರೆ ಬೇರೆ ಯಾರು ಮಾಮಾ ಇದ್ದಾರೆ? ನಾವು ತಾನೇ ಅವ್ರಿಗೆ ಏನಾದರೂ ಇಸ್ಕೊಡ್ಬೇಕು. ತಗೋಕಂದ ತಿನ್ನು. ಕಾರ್ತಿ, ಕಸ್ತೂರಿ ನಿನ್ನ ಬೇಗ ಬರಕ್ ಹೇಳಿದ್ಲೋ? ಏನಪ್ಪ, ಅರ್ಧ ಊಟನೂ ತಿಂದಿಲ್ಲ, ಹಂಗೆ ಕೈ ತೊಳಿತಾ ಇದ್ಯಾ? ಕಸ್ತೂರಿ ಹೆಸರು ಹೇಳಿದ ತಕ್ಷಣ ಪ್ರಪಂಚನೇ ಮರ್ತೋಗ್ತ್ಯಾ. ಏನಿನ್ನು ಈ ಡಾಕ್ಟರ್ ಕಾಣಿಸ್ತಿಲ್ಲ? ಏಯ್ ಬಾರೋ ಇಲ್ಲಿ ಬೇಗ. ಬರ್ತಾ ಇದ್ದೀನಿ ತಾನೆ. ಏಯ್, ಎಷ್ಟೊತ್ತು ನಿನ್ಗೋಸ್ಕರ ವೇಟ್ ಮಾಡೋದು? ಏನು ನನ್ನ ಬರಕ್ಕೆ ಹೇಳ್ದೆ? ಎಲ್ಲಿಗೆ ಹೋಗ್ತಾ ಇದೀವಿ? ಇವಾಗ ಹೊಟ್ಟೆ ನೋವು ಇಲ್ಲ ಜ್ವರ ಬಂದ್ರೆ ಏನು ಮಾಡ್ತೀಯಾ? ಇವಾಗ ಏನು, ನೀನು ಡಾಕ್ಟರ್ ನೋಡ್ಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಚಿನ್ನಿ ನೀನು. ಬರೀ ನೋಡೋದು ಅಷ್ಟೇ ಅಲ್ಲ ಕಣು, ಇದನ್ನು ಕೊಡ್ಬೇಕು. ಅಲ್ಲ ಕಸ್ತೂರಿ, ಮರ್ದು ಅಣ್ಣ ನಿಂಗೊಂದು ಸೀರೆ ಕೊಡಿಸ್ತಾ? ನೀನು ಮರ್ದು ಅಣ್ಣಂಗೆ ಮತ್ತೆ ಡಾಕ್ಟರ್ಗೆ ಇಬ್ಬರಿಗೂ ಶರ್ಟ್ ತಗೊಂಡೆ, ಮತ್ತೆ ನನಗೇನು ಇಲ್ಲ. ಇದನ್ನಿಟ್ಕೋ ಒಂದ್ ನಿಮಿಷ ಮಾಮನ ಇಲ್ಲಿಟ್ಟಿದ್ದೀನಿ, ಡಾಕ್ಟರ್ನ ಇಲ್ಲಿ. ಸರಿ ಬೇಡ, ನಿನ್ನ ಎಲ್ಲಿಟ್ಟಿದ್ದೀನಿ ಗೊತ್ತಾ? ನೀನ್ ಚಿಕ್ಕ ಹುಡುಗ, ಇಲ್ಲಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೋಗಿ ಡಾಕ್ಟರ್ ಕೊಡೋಣ, ಆದ್ಮೇಲೆ ನಿನ್ಗೆ ಏನ್ ಬೇಕೋ ನಾನು ಇಸ್ಕೊಡ್ತೀನಿ. ಏನ್ ಬೇಕೋ ನೀನ್ ಕೇಳು. ಕೇಳ್ತೀನಿ, ಸಮಯ ಬಂದ ಕೇಳ್ತೀನಿ. ಹಲೋ, ಬನ್ನಿ ಕಸ್ತೂರಿ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀನಿ. ಏನ್ ಹುಷಾರಿಲ್ವಾ? ಕದಿರ್ ಮೈ ಹುಷಾರಿಲ್ಲ. ಏನಿಲ್ಲ, ನಿಂದೇ ಬರ ಕೇಳಿದ್ದು. ಸರಿ, ಬಂದಿದ್ ವಿಷಯ ಹೇಳಿ. ಅದೇನಿಲ್ಲ, ನೆನ್ನೆ ಮರ್ದು ಮಾಮ ಜೊತೆ ಅಂಗಡಿಗೆ ಹೋಗಿದ್ದೆ, ಹಾಗೆ ನಿಮ್ಗೂ ಒಂದ್ ಶರ್ಟ್ ಇಸ್ಕೊಂಬಂದೆ. ತಗೊಳ್ಳಿ. ಯಾಕ್ರಿ ಇದೆಲ್ಲ? ಓಪನ್ ಮಾಡಿ ನೋಡಿ. ವಾವ್, ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಗಿ. ನಾನು ಶರ್ಟ್ ನ ಕೇಳಿಲ್ಲ. ನಾನು ಶರ್ಟ್ ನ ಹೇಳ್ತಿಲ್ಲ. ಹಾ, ಒಂದ್ ನಿಮಿಷ, ನಾನು ನಿಮ್ಗೊಂದು ತಗೊಂಡಿದ್ದೀನಿ, ಓಪನ್ ಮಾಡಿ ನೋಡಿ. ಚೆನ್ನಾಗಿದೆ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ನಾನು ಜಿಮ್ಕಿನ ಕೇಳಿಲ್ಲ. ನಾನು ಜುಮ್ಕಿನ ಹೇಳಿಲ್ಲ. ಕಸ್ತೂರಿ ನಡಿ ಹೋಗೋಣ. ಕಸ್ತೂರಿ ಹೋಗೋಣ ಅಂತ ತಿಂತಾನೆ. ಕದೀರ್ ಎದ್ದಾಚೆ ಹೋಗ್ ಮೊದ್ಲು. ಏಕೆ ಹೋಗು ಅಂತ ಹೇಳ್ತಿದ್ದೀನಿ. ಏನಕ್ಕೊಂದು ಹೋಗಕ್ ಹೇಳ್ತಿದ್ದೀರಾ? ಹೇಳ್ತೀನಿ ಕದೀರ್, ನೀನ್ ಸ್ವಲ್ಪ ಆಚೆ ಹೋಗೋ ಪ್ಲೀಸ್. ಇವಾಗ ಅವನೇನಕ್ಕೆ ಆಚೆ ಹೋಗಕ್ಕೆ ಹೇಳಿದ್ರೆ? ಅವನ ಬಿಹೇವಿಯರೇ ಸರಿ ಇಲ್ಲ. ಅವನ್ ನಿನ್ನ ತಪ್ಪಾಗಿ ನೋಡ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಚೇಚೆ, ಅವನ್ ಆ ತರ ಎಲ್ಲ ಅಲ್ಲ. ಅವನು ಚಿಕ್ಕ ಮಗುವಿಂದ ನನ್ನ ಜೊತೆನೆ ಇದ್ದಾನೆ, ಅವನ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವ್ ಆ ತರ ಎಲ್ಲ ಅವನ್ನ ಅನ್ಬೇಡ್ರಿ. ನಾನ್ ಹೇಳ್ಬೇಕಾಗಿರೋದು ಹೇಳಿದೀನಿ, ಅದಾದ್ಮೇಲೆ ನಿನ್ನ ಇಷ್ಟ. ಅದೆಲ್ಲ ನಾನ್ ನೋಡ್ಕೊಂತೀನಿ, ಈ ಪ್ರಾಬ್ಲಮ್ನ ಇಲ್ಲೇ ಬಿಡ್ರಿ. ಸರಿ ಸರಿ, ನಾನು ಹೊರಡ್ತೀನಿ. ತಗಪ್ಪ, ನಿನ್ ಬಡ್ಡಿ ಕಾಸು. ನಾನೇ ನಿನ್ನ ನೋಡಿ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಏನ್ ವಿಷಯ ಗುರುಸ್ವಾಮಿ ಹೇಳು. ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಪ್ಪ.
ನಮ್ಮ ಕಸ್ತೂರಿ ಯಾವಾಗ ನೋಡಿದ್ರು ಡಾಕ್ಟರ್ ಮನೆಲೇ ಬಿದ್ದಿರ್ತಾಳಪ್ಪ. ಗುರುಸ್ವಾಮಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನನ್ನ ಕಸ್ತೂರಿ ಬಗ್ಗೆ ನನಗೆ ಗೊತ್ತು, ಅವಳು ನನಗಾಗಿ ಹುಟ್ಟಿರೋಳು. ಇದೇ ಬೇರೆ ಯಾರಾದರೂ ಮಾತಾಡಿದ್ರೆ ಕತ್ತರ್ ಸಾಕ್ತಿದ್ದೆ. ಅದಕ್ಕೆಪ್ಪ ಹೇಳ್ತಾರದು, ನಿನಗೇಂತ ಹುಟ್ಟಿದವಳು ನಿನ್ ಕೈ ಜಾರು ಹೋಗ್ಬಾರ್ದಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ಈ ಮಾತು ನಿಲ್ಲಿಗೆ ಬಿಡು. ನೋಡು ಮರ್ದು, ನಿನ್ ಮೇಲಿರೋ ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ನಿನ್ ಇಷ್ಟ. ಈ ಕೂಡ ಕಸ್ತೂರಿ ಡಾಕ್ಟರ್ ನೋಡಕ್ಕೆ ಹೋಗಿದ್ದಾಳೆ, ಹೇಳಿದ್ರೆ ನಂಬ್ತೀಯ? ಮಾಮಾ ಇದು ನಿನಗೆ, ಇದು ಡಾಕ್ಟರ್. ಈ ಕೂಡ ಕಸ್ತೂರಿ ಡಾಕ್ಟರ್ ನೋಡಕ್ಕೆ ಹೋಗಿದ್ದಾಳೆ, ಹೇಳಿದ್ರೆ ನಂಬ್ತೀಯ? ಇವನೆಲ್ಲ ಹೊಟ್ಟೋದ? ಏ ಕದೀರ್, ನೀನ್ ಇಲ್ಲೇ ನಿಂತ್ಕೊಂಡಿದ್ಯಾ? ತಪ್ಪಾಗೇನ ಅನ್ಕೊಂಬೇಡ. ನಾನೇನ್ ತಪ್ಪರ್ಥ ಮಾಡ್ಕೊಂಡಿಲ್ಲ, ಆ ಡಾಕ್ಟರ್ ತಪ್ಪರ್ಥ ಮಾಡ್ಕೊಳ್ತಿದ್ರೆ ಸಾಕು. ಸರಿ, ಈ ಜುಮ್ಕಿ ನಿನ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಗೋದಾಗಿರ್ಲಿ, ನಿನಗೆ ಇಷ್ಟ ಆಯ್ತು ತಾನೆ? ನನ್ಗೆ ಇಷ್ಟ ಆಗೋದು ಬಿಡು, ಅರವಿಂದ್ ಇದು ತುಂಬಾ ಇಷ್ಟ ಆಗಿದೆ. ಹ್ಮ್, ನೋಡ್ದೆ ನೋಡ್ದೆ. ಕಸ್ತೂರಿ, ಆ ಪಾತ್ರೆ ತಗೊಂಡ್ ಬಾ ಅಮ್ಮ. ಇಂದಮ್ಮ. ಲಕ್ಷ್ಮವ್ವ, ಲಕ್ಷ್ಮವ್ವ ಬನ್ನಿ ಅತ್ತೆ, ಬನ್ನಿ ಕುತ್ಕೋ, ನಾನೇ ಬರ್ತೀನಿ. ಏನಪ್ಪ ಗದ್ದೆಗೆ ಹೋಗಿಲ್ವಾ? ಕುತ್ಕೊಳ್ಳಿ ಅತ್ತಿಗೆ. ಏನತ್ಗೆ, ಬೆಳಗ್ ಬೆಳಗ್ಗೆನೆ ಸುಮ್ನೆ ಬಂದೆಮ್ಮ. ಏನವ್ವ, ಚೆನ್ನಾಗಿದ್ದೀನಿ. ಏನಂತ ಹೇಳಿ, ಇದ್ದಕ್ಕಿದ್ದಂಗೆ ಏನೋ ಬಂದ್ಬಿಡ್ತಮ್ಮ. ಏನಾಗ್ಬಿಡುತ್ತೋ ಅಂತ ಭಯ ಪಟ್ಬಿಟ್ಟೆಮ್ಮ. ಸದ್ಯಕ್ಕೆ ಏನೂ ಆಗಿಲ್ಲ. ಏನಂತ ಹೇಳ್ತಾ ಇದ್ದೀರಾ, ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ಇಲ್ಲಪ್ಪ, ಇವಾಗ ಸ್ವಲ್ಪ ನೋವು ಪರವಾಗಿಲ್ಲಪ್ಪ. ಆ ಸಮಯದಲ್ಲಿ ಒಂದ್ ಅನ್ಕೊಂಡೆ, ಒಬ್ಬ ಮಗನ್ನ ಒಂಟಿಯಾಗ್ಬಿಟ್ಟು ಹೋಗ್ತೀನಿ ಅಂತ ಭಯ ಬಂದ್ಬಿಡ್ತು. ಮರುದುಗೆ ಒಂದ್ ಮದ್ವೆ ಮಾಡಿ ನೋಡ್ಬೇಕು ಅಂತ. ಹುಡುಗಿ ಏನ್ ಆಚೆನ ಹುಡುಕ್ತೀನಿ, ಇಲ್ಲೇ ಅವಳಲ್ಲ ನನ್ ಸೊಸೆ. ನೀನೇ ಹೇಳಪ್ಪ ಸೆಲ್ವ. ನಾನೇನತ್ತೆ ಹೇಳೋದು, ನನಗ್ ಸಂತೋಷನೆ, ಆದ್ರೆ ಮದ್ವೆಗ್ ತುಂಬಾ ಖರ್ಚಾಗತ್ತೆ ಅತ್ತೆ. ಏನಪ್ಪ ಅಷ್ಟ್ ಖರ್ಚು, ನಮ್ಮೊಳಗ್ ನಾವ್ ನೋಡ್ಕೊಳ್ಳೋಣ. ಆದಷ್ಟು ಬೇಗ ಒಳ್ಳೆ ದಿನ ನೋಡಿ ಮದ್ವೆ ಮುಗಿಸ್ಬಿಡೋಣ. ಸರಿ ಅತ್ತೆ. ಏನಮ್ಮ ಲಕ್ಷ್ಮಿ, ನಿಂಗೆ ಒಪ್ಪಿಗೆ ತಾನೆ? ನಂದೇನಿದೆ ಅತ್ಗೆ, ನೀವ್ ಹೆಂಗ್ ಹೇಳಿದ್ರೆ ಹಂಗೆ. ಹಾಗಿದ್ರೆ ನಾನು ಹೋಗಿ ನಡೆಯೋ ಕೆಲ್ಸ ಎಲ್ಲ ನೋಡ್ತೀನಿ, ಬರ್ತೀನಿ ಸಲ್ವಾ? ಬರ್ತೀನಿ ನನ್ನವ. ಹುಷಾರಾಗತ್ಗೆ ಅಮ್ಮ. ಹುಡುಗಿ ಏನ್ ಆಚೆನ ಹುಡುಕ್ತೀನಿ, ಇಲ್ಲೇ ಅವಳಲ್ಲ ನನ್ ಸೊಸೆ. ಕಸ್ತೂರಿ, ಇಷ್ಟು ತಿನ್ನ ನಿನ್ಗೋಸ್ಕರ ನಾನ್ ವೇಟ್ ಮಾಡ್ತಾ ಇದ್ದೀನಿ, ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ? ಅದೇಗೆ, ಕೋಪದಲ್ಲೂ ಸುಂದರವಾಗಿದ್ಯಾ, ನಕ್ಕದ್ರೂ ಸುಂದರವಾಗಿದ್ಯಾ? ತಮಾಷೆ ಮಾಡ್ಬೇಡಿ ಅರವಿಂದ್, ನಮ್ಮ ಮನೇಲಿ ಎಲ್ಲರೂ ಮರ್ದು ಮಮ್ಮ ಜೊತೆ ನನಗೆ ಮದ್ವೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಏನ್ ಮಾಡೋಣ ಈಗ? ಹೌದಾ, ಈಗೇನ್ ಮಾಡೋದು ಕಸ್ತೂರಿ? ಏನ್ ಮಾಡೋದು ಅಂತ ನನ್ನ ಕೇಳ್ತಿದ್ಯಾ? ತಕ್ಷಣ ಇವಾಗ ನಮ್ಮ ಮನೆಗೆ ಬಂದು ನನ್ನ ಹುಡುಗಿಗೆ ಏನಿಷ್ಟು ಈಸಿಯಾಗಿ ಹೇಳ್ಬಿಟ್ಟೆ? ಈ ಊರಲ್ಲಿರೋರೆಲ್ಲ ನನ್ನ ಮೇಲೆ ಎಷ್ಟು ಮರ್ಯಾದೆ ಇಟ್ಟಿದ್ದಾರೆ ಅಂತ ನೀನೇ ನೋಡಿದ್ಯಲ್ಲ. ಈ ಊರ್ ಬಗ್ಗೆ ಎಲ್ಲ ನನ್ಗೆ ಯಾವ ಚಿಂತೆನೂ ಇಲ್ಲ, ದಯವಿಟ್ಟು ತಕ್ಷಣ ನನ್ನ ಮದ್ವೆ ಆಗಿ. ನೆತ್ತಿಯಲ್ಲಿ ಪೊಟ್ಟು, ಕೈಯಲ್ಲಿ ಬಳೆ, ಕಾಲಲ್ಲಿ ಉಂಗುರ, ಕಲ್ತಲ್ ತಾಳಿ, ಎಲ್ಲ ನೀವಾಗಿದ್ದೆ ನನಗ್ ಬೇಕು, ಇಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ. ಮ್ಯಾರೇಜ್ ಅನ್ನೋದು ಅಷ್ಟೊಂದು ಈಸಿನಾ? ಏನೋ ನಿನ್ನ ಕರ್ಕೊಂಡೋಗಿ ಕಾಫಿ ಕುಡಿಸ್ಕೊಂಡ್ ಕರ್ಕೊಂಬರಂಗ ಹೇಳ್ತಿದ್ಯಾ? ಈಗ ತಾನೇ ಮ್ಯಾರೇಜ್ ವಿಷಯ ಮಾತಾಡ್ತಿದ್ದಾರೆ, ಮದ್ವೆಗೆಲ್ಲ ಇನ್ನೂ ಬೇಕಾದಷ್ಟು ಸಮಯ ಇದೆ, ಅಷ್ಟೊಳಗೆ ನಾನೇ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ನೀನ್ ಅನ್ಕೊಂಡಾಗೆ ಅಷ್ಟು ಈಸಿ ಅಲ್ಲ ಮರ್ದು ಮಮ್ಮ ಹತ್ರ ಮಾತಾಡೋದು. ಅರವಿಂದ್, ನಾನು ನಿಮ್ನ ಮನಸ್ಫೂರ್ತಿಯಾಗಿ ನಂಬ್ತಾ ಇದ್ದೀನಿ, ನಿಮ್ ನನ್ನ ಚೀಟ್ ಮಾಡಲ್ವಲ್ಲ ಹೇಳಿ, ನಾನು ನಿಮ್ನೇ ಪ್ರೀತಿ ಮಾಡ್ತಿದ್ದೀನಿ. ಮನ್ಸುಳಗಡೆ ನಿಮ್ನ ನಾನು ಇಟ್ಕೊಂಡು ಮರ್ದು ಮಮ್ಮ ಹತ್ರ ನನ್ನ ತಾಳಿ ಕಟ್ಸ್ಕೊಡಕ್ ಆಗೋದಿಲ್ಲ. ಅಯ್ಯೋ, ಯಾಕೆ ಈ ತರ ಮಾಡಿ ನಮ್ ಮರ್ಯಾದೆ ತಗಿದ್ಯಾ? ಅಯ್ಯೋ ತಾಯ್ತಡೆ, ಇಲ್ಲಿವರೆಗೂ ನೀನ್ ಏನ್ ಕೇಳ್ತೀಯೋ ಎಲ್ಲಾನು ಇಲ್ಲ ಅಂತಿರೋ ಕೊಡ್ತಿರೋ ನಮ್ಮ ಅಣ್ಣನ್ ಮಗ ಮರ್ದು ನಡೆದಿರೋದನ್ನೆಲ್ಲ ಬಂದು ಕೇಳಿದ್ರೆ ನಾನು ಏನಂತ ಹೇಳಿ? ಮನ್ಸಲ್ಲೊಬ್ಬನ ಇಟ್ಕೊಂಡು ಮದ್ದುಗೆ ಮಾತು ಯಾಕೆ ಕೊಟ್ಟೆ? ಹೆತ್ತೊಟ್ಟೆ ಉರಿತಿದೆ,
ಚೆನ್ನಾಗಿರಲ್ಲ ಕಣೆ, ನಾಶವಾಗಿ ಹೋಗ್ತೀಯಾ. ಮಾತಾಡೆ ಮಾತಾಡೆ, ಹೇಗ್ ನಿಂತಿದ್ದಾಳೆ ನೋಡು ಸಲ್ವಾ, ಅವಳು ಎಂತ ಕೆಲಸ ಮಾಡಿದಾಳೆ ಗೊತ್ತಾ ನಿನ್ಗೆ? ನಂಗೆ ಗೊತ್ತು ಮಾ, ಎಲ್ಲ ನಾನ್ ಕೇಳಿಸ್ಕೊಂಡೆ. ಹೇಗ್ ಮಾತಾಡ್ದೆ ನಿಂತಿದ್ದಾಳೆ ನೋಡು. ಯಾಕೆ ಕಸ್ತೂರಿ ಹೀಗ್ ಮಾಡ್ದೆ? ನಮ್ಮಪ್ಪ ನಮ್ಮನ್ನ ಬಿಟ್ಟೋದ್ಮೇಲೆ ಎಲ್ಲ ನಮಗ್ ಮರ್ದು ಮಾವನೆ ತಾನೆ. ಅವ್ರನ್ನ ಮದ್ವೆ ಆಗಿಲ್ಲ ಅಂದ್ರೆ ಹೆಂಗ್ ಮಾ? ಮಾವನ್ಗು ನನಗೂ ಮದ್ವೆ ಆಗ್ಬೇಕು ಅಂತ ನೀವ್ ತಾನೇ ನಿರ್ಧಾರ ಮಾಡಿದ್ರಿ. ಆದ್ರೆ ಮಾವನ್ನ ಮದ್ವೆ ಆಗಕ್ ನನ್ಗೆ ಇಷ್ಟ ಇದೆಯಾ ಅಂತ ನನ್ನ ಒಂದ್ ಮಾತಾದ್ರೂ ನೀವಿಬ್ರು ಕೇಳಿದ್ರ? ಮಾಮ ಅಂದ್ರೆ ನನಗ್ ತುಂಬಾ ಇಷ್ಟ, ಆದ್ರೆ ಯಾವತ್ತು ಅವ್ರನ್ನ ಮದ್ವೆ ಆಗ್ಬೇಕು ಅಂತ ನಾನ್ ಅನ್ಕೊಂಡೇ ಇಲ್ಲ. ನಿನ್ನ ಆಸೆಗೆ ಪಟ್ಟಾಕ್ಬಿಟ್ಲೋ ಇವಳು. ಕಸ್ತೂರಿ ಎದ್ದೇಳು ಕಸ್ತೂರಿ, ಮಾವ ನಾನ್ ಹೇಳ್ತಿದ್ದೀನಲ್ಲ ಎದ್ದೇಳು ಕಸ್ತೂರಿ. ಮಾಮ ನೀನ್ ಬರೀ ನನಗ್ ಮಾಮ ಮಾತ್ರ ಅಲ್ಲ, ನಾನು ಪೂಜಿಸೋ ದೇವರ್ ನೀನು ನನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ಪರವಾಗಿಲ್ಲ, ಹೇಳೋ ಕೇಳು, ಎದ್ದೇಳು ಕಸ್ತೂರಿ. ಅತ್ತೆ ಅವತ್ ಹೇಳಿದ್ದೆ ಇವತ್ತು ಹೇಳೋದು, ಯಾವತ್ತಿಗೂ ಕಸ್ತೂರಿ ಸಂತೋಷನೇ ನನ್ನ ಸಂತೋಷ. ಅವಳಿಗೆ ಡಾಕ್ಟರ್ ಇಷ್ಟ ಆಗಿದ್ರೆ ಅವಳ ಆಸೆಗೆ ವಿರುದ್ಧವಾಗಿ ನಾನು ಹೇಗಿರ್ಲಿ ಅತ್ತೆ? ನಾನೊಂದು ತೀರ್ಮಾನ ಮಾಡಿದ್ದೀನಿ, ಮುಂದಿನ ಮುಹೂರ್ತದಲ್ಲೇ ನಮ್ಮ ಕಸ್ತೂರಿಗೋ ಆ ಡಾಕ್ಟ್ರಿಗೋ ಅಮ್ಮನವ್ರ ದೇವಸ್ಥಾನ. ಅರವಿಂದ್, ಅರವಿಂದ್, ಆ ಚಾಮುಂಡಿ ತಾಯಿ ದಯೆಯಿಂದ ಹೇಗೋ ನಮ್ ಕಸ್ತೂರಿ ಮದ್ವೆ ಚೆನ್ನಾಗ್ ನಡೀತು, ಆದ್ರೂ ಮರ್ದುನ ನೆನ್ಸ್ಕೊಂಡ್ರೆ ನಂಗ್ ತುಂಬಾ ಬೇಜಾರಾಗುತ್ತೆ. ಸುಮ್ನೆ ಯಾವ ಸಮಯದಲ್ಲಿ ಏನ್ ಮಾತಾಡ್ತಿದ್ಯಾ? ಮಕ್ಳು ಒಳಗಡೆ ಮಲಗಿದಾರೆ ಇಲ್ಲ ಅಕ್ಕಪಕ್ಕದಲ್ಲಿ ಕೇಳಿಸುತ್ತೆ, ಸುಮ್ನಿರು. ಅತ್ಗೆ ಕಸ್ತೂರಿ ಕರ್ದಂಗಾಯ್ತಲ್ಲ. ಅಮ್ಮ ಏನಮ್ಮ ಕಸ್ತೂರಿ, ಒಳಗಡೆ ಬಾ ಅಮ್ಮ. ಬನ್ನಿ ಅತ್ಗೆ, ಹೋಗ್ ನೋಡೋಣ. ಬಾ ಹೋಗೋಣ. ಕಸ್ತೂರಿ ಏನಾಯ್ತು? ಕಸ್ತೂರಿ ಏನಾಯ್ತು? ಏನಮ್ಮ ಆಯ್ತು? ಯಾಕೆ ಕಿರ್ಚ್ಕೊಂಡೆ? ಏನಮ್ಮ ಆಯ್ತು ಅಳಿಯನ್ಗೆ? ಯಾಕೆ ಈ ತರ ಮಲಗಿದ್ದಾರೆ ಹೇಳೆ, ಏನಾಯ್ತೆ? ಯಾಕಮ್ಮ ಹೀಗ್ ಮಲಗಿದಾರೆ ಅವರು? ಏನಾಯ್ತಮ್ಮ, ಯಾಕೆ ಬಂದಿರ ಕಾಫಿ ಹಾಕ್ತಿದೀರ? ಏನಾಗಿರಲ್ಲ, ಸುಮ್ನೆ ಇರಿ.
ತಾಯಿ ಉಸಿರು ಹೋಗ್ಬಿಟ್ಟಿದೆ ತಾಯಿ. ಇಲ್ಲಿ ಯಾರು ಮರದು ಒಂಟಿ ಹೊರಟೋಗ್ಬಿಟ್ಟು. ಅಯ್ಯೋ ನಮ್ಮ ಮಾವನೇ ಸರ್, ಎಲ್ಲವರು ಒಳಗಿದ್ದಾರೆ, ಬರೋದಕ್ಕೆ ಹೇಳ. ಹಿಂಗ ಹಾಳಾಗೋಯ್ತಾರ ಮಾವ, ಆಚೆ ಪೊಲೀಸ್ ಬಂದಿದ್ದಾರೆ. ಸರ್ ಇವರೇ. ನಮಸ್ತೆ, ಬನ್ನಿ ಸರ್. ನಾನೇ ಮರೆತು, ಏನು ಸರ್ ವಿಷಯ? ಡಾಕ್ಟರ್ ಅರವಿಂದ್ ಡೆತ್ ಕೇಸ್ ವಿಷಯವಾಗಿ ವಿಚಾರಣೆಗೆ ಬಂದಿದ್ದೀನಿ. ಅರವಿಂದ್ ದಿಢೀರಂತ ಹೇಗೆ ಸತ್ರು, ಪೊಲೀಸ್ಗೆ ಇನ್ಫಾರ್ಮೇ ಮಾಡಲಿಲ್ಲ ಸರ್? ಅವ್ರಿಗೆ ಯಾರು ಇಲ್ಲ ಅಂತ ಅವರೇ ಹೇಳಿದರು ಸರ್. ಅದಕ್ಕೆ ಸ್ವಂತದವ್ರು ಇಲ್ಲ ಅಂದ್ರು ನೀವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಎಲ್ಲ ಕಾರ್ಯ ಮಾಡಬೇಕು. ನಾನು ಹೇಳ್ತೀನಿ, ಅರವಿಂದ್ ಅವ್ರನ್ನ ನೀವೇ ಎಲ್ಲ ಸೇರ್ಸಾಯಿಸಿದ್ದೀರಾ, ಅವ್ರಿಗೆ ಯಾರು ಇಲ್ಲ ಅಂತ ಇವ್ರ ಹೆಂಗ್ ಅನ್ಕೊಂಡ್ರು ಸರ್? ಫಸ್ಟ್ FIR ರಿಜಿಸ್ಟರ್ ಮಾಡಿ ಸರ್. ಯಾರು ಸರ್ ಇವರು? ಇವರೇ ಡಾಕ್ಟರ್ ಅರವಿಂದ್ ಅವ್ರ ಗಾರ್ಡಿಯನ್. ಇವ್ರು ಕೊಟ್ಟಿರೋ ಕಂಪ್ಲೇಂಟ್ಗೆ ವಿಚಾರಣೆಗೆ ಬಂದಿರೋದು ಸರ್. ಅವ್ರನ್ನ ಬೇರೆಯವರು ಅಂತ ನಾವು ಅನ್ಕೊಂಡೇ ಇಲ್ಲ ಸರ್, ನಮ್ಮಲ್ಲಿ ಒಬ್ರು ಅನ್ಕೊಂಡಿದ್ವಿ. ಅದಕ್ಕೆ ತಾನೇ ಸರ್ ನಮ್ಮ ಹುಡುಗಿನೇ ಮದುವೆ ಮಾಡಿಕೊಟ್ಟಿದ್ರು. ಹಿಂಗಾಗುತ್ತೆ ಅಂತ ನಮ್ಗೆ. ಹೌದು ಸರ್, ಅದೇ ನಂಗೆ ಅನುಮಾನ. ಚೆನ್ನಾಗಿರೋ ವ್ಯಕ್ತಿ ಹೆಂಗ್ ಸತ್ತ ಸರ್? ಒಂದು ನಿಮಿಷ ನಿಮ್ಮ ಹತ್ರ ಒಂಟಿಯಾಗಿ ಮಾತಾಡಬೇಕು ಸರ್. ಇಲ್ಲಿ ನೋಡಿ, ಡಾಕ್ಟರ್ ಸತ್ತೋಗಿರೋದಕ್ಕೆ ಎಲ್ಲರೂ ವಿಚಾರಣೆ ಮಾಡಬೇಕು. ಊರಲ್ಲಿರೋರೆಲ್ಲರೂ ಅದಕ್ಕೆ ಸಹಾಯ ಮಾಡಬೇಕು, ಗೊತ್ತಾಯ್ತಾ? ಊರ ಹಿರಿಯರಿಗೆ ನಾನು ಈಗ ಇನ್ಫಾರ್ಮ್ ಮಾಡೋಗ್ತೀನಿ. ನಾನು ಬರ್ತೀನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಹೆಸರೇನು? ಮರಿಸ್ವಾಮಿ. ಹೌದು, ಮರದೋಗೆ ಕಸ್ತೂರಿ ಅಂತ ಚಿಕ್ಕಂದಲ್ಲೇ ಮಾತಾಡಿದ್ರಂತೆ, ಅದು ನಿಜನಾ? ಹೌದು ಸರ್. ಮತ್ತೇನಕ್ಕೆ ಡಾಕ್ಟ್ರಿಗೆ ಮದುವೆ ಮಾಡಿಕೊಟ್ರು? ಅದೇನು ಗೊತ್ತಿಲ್ಲ ಸರ್. ಒಂದು ವೇಳೆ ಒಪ್ಕೊಂಡಂಗೆ ಒಪ್ಕೊಂಡು ಊರ್ ಮುಂದೆ ಮದುವೆ ಮಾಡಿಕೊಟ್ಟು ಅವನೇ ಕೊಲೆ ಮಾಡಿರ್ಬೋದಾ? ಹಂಗೆಲ್ಲ ಹೇಳಕ್ಕಾಗಲ್ಲ ಸರ್. ಕಸ್ತೂರಿ ಮೇಲೆ ಮರದು ಪ್ರಾಣನ ಇಟ್ಕೊಂಡಿದ್ದ ಸರ್. ಅವಳಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಸರ್. ಕಸ್ತೂರಿ, ನಾನು ಎಲ್ಲ ಕಡೆ ಹುಡುಕ್ತೇನೆ, ನೀನು ಇಲ್ಲಿದ್ಯಾ? ಅಮ್ಮ ನೀನು ಊಟ ಮಾಡಿಲ್ಲ ಅಂತಂದ್ರು? ನನಗೇನು ಹಶು ಆಗ್ತಿಲ್ಲ. ಈಗ ಊಟ ಬಿಟ್ಟರೆ ಎಲ್ಲ ಸರಿ ಹೋಗುತ್ತಾ? ನಿನ್ಗೇನಾದರೂ ಆದರೆ ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ದಿರ ಆಗೋಯ್ತಲ್ಲ. ಹಂಗೆಲ್ಲ ಹೇಳ್ಬೇಡ ಅಮ್ಮ. ಯಾಕೆ ನಾವೆಲ್ಲ ಇಲ್ವಾ? ನಮ್ಗೆ ಯಾವಾಗಿದ್ರು ಕಸ್ತೂರಿ ನೀನೇ, ನಮಗೆಲ್ಲ ನೀನೇ ಅಮ್ಮ. ನಿನಗಿಷ್ಟ ಇಲ್ಲ ಅಂದರೆ ಅಣ್ಣ ಏನೂ ಮಾಡಲ್ಲ ಅಮ್ಮ. ನಿನ್ನ ಮದುವೆ ಕೂಡ ನಿಂಗೆ ಇಷ್ಟ ಅಂತಲೇ ಮಾಡಿದ್ವಿ.
ಆದ್ರೆ ಆ ದೇವ್ರು ನಿನ್ ಸಂತೋಷನ ಕಿತ್ಕೊಂಡ. ನಮ್ ಕೈಯಲ್ಲಿ ಏನೂ ಇಲ್ಲ ಅಮ್ಮ, ನಿನ್ ಮೊದ್ಲಿನ ತರ ಖುಷಿಯಾಗಿರ್ಬೇಕು ಅಮ್ಮ, ಅದೇ ಈ ಅಣ್ಣನ ಆಸೆ ಅಮ್ಮ. ನನ್ ಕೈಯಲ್ಲಿ ಏನು ಮರ್ತೋಗಕ್ಕಾಗಲ್ಲ. ಅಳ್ಬೇಡಮ್ಮ, ಅಳ್ಬೇಡಮ್ಮ. ಸೀತಾ ಮಾವ ಸ್ವಲ್ಪ ಇಲ್ ಬಾ. ಸರಿ ಮಾವ. ಏ ಸೆಲ್ವಿ, ಮರ್ದು ಮಾವ ಕರಿತಿದ್ದಾರೆ, ಹೋಗ್ಬರೋಣ. ಅಕ್ಕ ಹೋಗ್ಬರ್ತೀನಕ್ಕ. ಹೋಗ್ಬಾ. ಏನ್ ಸೀತಾ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಕಸ್ತೂರಿನ ಹೋಗ್ ನೋಡಿದ್ಯಾ? ಎಲ್ ಮಾವ ಹೋಗ್ ನೋಡೋದು, ನಮ್ಮನ್ ನೋಡಿದ್ರೇನೆ ಅಳ್ತಾಳೆ, ಏನ್ ಮಾಡೋದೋ ಗೊತ್ತಿಲ್ಲ. ಮಹಾಲಕ್ಷ್ಮಿ ತರ ನೋಡಿದ್ದೆ ಕಸ್ತೂರಿನ. ಈಗ ಅವಳ ಮುಖದಲ್ಲಿ ಸ್ವಲ್ಪನೂ ಕಳೆ ಇಲ್ದಂಗ ಆಯ್ತು. ಅವಳನ್ನ ಹಾಗೆ ಬಿಡಬಾರ್ದು ಸೀತಾ. ನೀನ್ ಹೋಗಿ ಹೇಳು ಸೀತಾ, ಯಾವತ್ತಿಗೂ ಅವಳ ಸಂತೋಷನೇ ನನ್ ಸಂತೋಷ, ಜೀವನ ಪೂರ್ತಿ ಕಣ್ಣಿನ ರೆಪ್ಪೆಯಾಗಿ ನೋಡ್ಕೋತೀನಿ ಅಂತ ಹೇಳು. ಸರಿ ಮಾವ, ನಾ ಹೋಗಿ ಕಸ್ತೂರಿನ ನೋಡ್ತೀವಿ, ಬರ್ತೀವಿ. ಬರ್ತೀವಿ ಮಾವ. ಏ ಮುತ್ತು, ಹೋಟ್ಲ್ ಅವನು 2000 ದುಡ್ಡು ಕೊಡ್ಬೇಕು. ಕೊಟ್ನಾ? ಓ ಕೇಳ್ದೆಣ, ನಾಳೆ ಕೊಡ್ತೀನಿ. ಮರಿ ಮದುವೆ ಮನೆಗೆ ಎಷ್ಟು ಕೆಜಿ ಕಳಿಸ್ದೆ? 20 ಕೆಜಿ ಪಾಂಡೆ. 20? ನಮಸ್ಕಾರ ಸರ್. ಬನ್ನಿ ಸರ್, ಡಾಕ್ಟರ್ ಕೊಲೆ ವಿಷಯವಾಗಿ ನೀನು ವಿಚಾರಿಸ್ಬೇಕು. ಅಯ್ಯೋ ಸರ್, ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನನ್ನ ನಂಬಿ. ಕಸ್ತೂರಿನ ಯಾರಾದ್ರೂ ಕೇಳಿದ್ರೆ ಕತ್ತರಿಸ್ತೀನಿ ಅಂತಿದ್ದಂತೆ, ಊರಲ್ಲೆಲ್ಲ ಹೇಳ್ತಿದ್ದಾರೆ. ನಿಜ ಹೇಳು ಕರೆಕ್ಟ್ ಆಗಿ. ನಿನಗೂ ಮರದಗೂ ಏನೋ ಸಮಸ್ಯೆ. ಸತ್ಯ ಹೇಳಿಲ್ಲ ಅಂದ್ರೆ ಒಳಗಾಕಿ ಏರೋಪ್ಲೇನ್ ಹತ್ತಿಸ್ತೀನಿ. ಸರ್ ಕಸ್ತೂರಿ ನನಗೂ ಅತ್ತೆ ಮಗಳು, ಸುಮ್ಮನೆ ಛೇಡಿಸ್ತಿದ್ದೆ. ಅವಳನ್ನ ನನಗೆ ಮದುವೆ ಮಾಡ್ಕೊಡಲ್ಲ ಅಂತ ನನ್ಗೆ ಗೊತ್ತಿತ್ತು. ಮರದನೇ ಕಸ್ತೂರಿನ ಮದುವೆ ಮಾಡ್ಕೊಳ್ಳೋದು ಅಂತ ಊರಿಗೆ ಗೊತ್ತಿತ್ತು. ಒಂದ್ ವೇಳೆ ಕಸ್ತೂರಿ ಸಿಗ್ಲಿಲ್ಲ ಅಂತ ಮರದನೇ ಏನಾದ್ರು ಮಾಡಿರ್ಬೇಕು. ಅವನ್ನ ವಿಚಾರಿಸಿ ಸರ್, ವಿಷಯ ಅದಾಗದೆ ಆಚೆ ಬರುತ್ತೆ. ನನ್ನ ನಂಬಿ ಸರ್. ನೋಡ್ ಪಾಂಡೆ, ಈ ಕೇಸ್ ಮುಗಿಯೋವರೆಗೂ ನೀನ್ ಹೊರಗಡೆ ಎಲ್ಲೂ ಹೋಗೋಗಿಲ್ಲ, ಗೊತ್ತಾಯ್ತಾ? ಬಾ ಬಂಗಾರ. ಏನಜ್ಜಿ ಹೇಗಿದ್ದೀರಾ? ಏನೋ ಇದೀನಪ್ಪ, ನಾನೇ ನಿನ್ನ ನೋಡಕ್ ಬರೋಣ ಅಂತ ಇದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆಯ. ಕೂತ್ಕೊಳಪ್ಪ, ಬಾ ಕೂತ್ಕೋ. ನೀನು ಕೂತ್ಕೋ. ಈ ಕದಿರಿದನ್ನಲ್ಲ, ಬರ್ತಾ ಬರ್ತಾ ನನ್ ಮಾತೆ ಕೇಳ್ತಾಳೆ. ಅವಳು ಒಳಗಿದಾಳಪ್ಪ, ಕಸ್ತೂರಿ ಗಂಡ ಸತ್ತಾಗ್ಲಿಂದ ಒಳಗೇ ಇದ್ದಾನೆ. ಊಟನೂ ಮಾಡೋದಿಲ್ಲ, ಶಾಲೆಗೂ ಹೋಗೋದಿಲ್ಲ, ನಿದ್ದೆನೂ ಸರಿ ಮಾಡೋದಿಲ್ಲಪ್ಪ. ಯಾವಾಗ ನೋಡಿದ್ರು ಗೊಂದಲ, ಚಿಂತೆ ಇವನಿಗೆ. ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಕದಿರಿಗೆ ಮಾತ್ರ ನೋವಿದ್ಯಾ? ಎಲ್ರಿಗೂ ನೋವೇ, ಏನ್ ಮಾಡೋದು? ಹೌದಪ್ಪ, ನೀನ್ ಹೇಳ್ತಾ ಇರೋದ್ ನಿಜಾನೇ. ಚಿಕ್ಕ ವಯಸ್ಸಿನಲ್ಲೇ ತಾಳಿ ಕಳ್ಕೊಂಡಿರೋದ್ ನೋಡಿದ್ರೆ ಹೊಟ್ಟೆ ಉರಿತಾ ಇದೆಯಪ್ಪ. ತುಂಬಾ ಪಾಪ ಕಣೋ ಅವಳು. ನೀನೇನಾದ್ರೂ ಮನ್ಸ್ ಮಾಡಿದ್ರೆ ಹುಡ್ಗಿಗ್ ಬಾಳ್ ಕಡ್ಬೋದು ಕಣೋ. ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ, ಆಮೇಲೆ ನೋಡೋಣ. ನಾನು ಹೋಗ್ತಿದ್ರೆ ನಾನು ನೋಡ್ತೀನಿ, ಚಿಂತೆ ಮಾಡ್ಬೇಡ, ನಾನು ಇದ್ದೀನಿ, ಸರಿನಾ? ಆಯ್ತಪ್ಪ. ಕದೀರ್, ಯಾಕೆ ಇಲ್ಲಿ ಕೂತಿದ್ಯಾ? ಏನಾಯ್ತು, ಯಾಕೆ ಹೀಗಿದೆಯೋ? ಹಂಗೆಲ್ಲ ಏನೂ ಇಲ್ಲಣ. ಹೀಗೆ ಇದ್ರೆ ಹೇಗೋ, ಕಸ್ತೂರಿನ ಹೀಗೆ ನೋಡೋದಕ್ಕೆ ತುಂಬ ನೋವಾಗುತ್ತೆ. ಅದರಲ್ಲಿ ನೀನು ಹೀಗೆ ಇದ್ರೆ ಹೇಗೋ, ಕಾಲೇಜ್ಗೆ ಹೋಗು, ಕಸ್ತೂರಿನ ಹೋಗಿ ನೋಡು. ನೀನು ಹೋಗಿ ನೋಡಿ ಮಾತಾಡ್ಸಿದ್ರೆ ಅವಳು ಹಳೆದನ್ನೆಲ್ಲ ಮರೀತಾಳೆ. ಕಸ್ತೂರಿ ಪಾಪ ಕಣೋ, ನೀನು ಹೋಗಿ ನೋಡು. ತಾತ ಆಚೆ ಕರ್ಕೊಂಡೋಗಿ ಕೇಕ್ ಇಸ್ಕೊಡ್ತೀನಿ ಅಂತ ಹೇಳ್ದಲ್ಲ, ಯಾವಾಗ ಸಾಯಂಕಾಲ ತಂದು ಕೊಡ್ತೀನಮ್ಮ. ಅದೆಲ್ಲ ಆಗಲ್ಲ, ನನಗೆ ಇವಾಗೆ ಬೇಕು. ಬಾ ತಾತ, ಇಸ್ಕೊಡು ತಾತ. ಬೇಡಮ್ಮ, ನೋಯುತ್ತೆ. ಬೇಡಮ್ಮ, ಆಮೇಲೆ ಸಾಯಂಕಾಲ ತಗೊಂಡ್ ಬರ್ತೀನಿ. ನನ್ ಮಾತು ಕೇಳು. ನೋಯುತ್ತೆ ಬಿಡು, ನೋಯುತ್ತೆ ಬಿಡಮ್ಮ. ತಂದು ಕೊಡ್ತೀನಮ್ಮ, ಬಿಡಮ್ಮ, ತಂದು ಕೊಡ್ತೀನಿ, ತಂದು ಕೊಡ್ತೀನಿ. ಪ್ರಿಯಾ ಪ್ರಿಯಾ, ಏನಮ್ಮ ಇದು? ಬಿಡಮ್ಮ, ಏನ್ ನಾಯಕ್ರೇ, ಏನ್ ಆಟ ಇದು? ಹೆಚ್ಚು ಕಡಿಮೆ ಏನಾರ ಆಗೋದು? ಏ ಪಾಂಡೆ, ಸುಮ್ನೆ ಮಗಳ ಜೊತೆ ಆಟ ಆಡ್ತಿದ್ದೆ ಅಪ್ಪ, ಹಾಳು ಮಾಡ್ದ ಸುಮ್ನೆನ? ಚಿಕ್ಕ ಹುಡುಗಿ, ಈ ಟವಲ್ ಸತ್ತ ಹೋಗ್ತೀನಿ. ಅಯ್ಯೋ ತಾತ, ನಿನ್ಗೆ ಏನು ಗೊತ್ತಿಲ್ಲ, ಇದ್ರಲ್ಲಿ ಹಿಂಗೆ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ. ಇಲ್ಲ ಮಗಳೇ, ಇದ್ರಲ್ಲೆಲ್ಲ ಸಾಯಲ್ಲ. ಅಯ್ಯೋ ತಾತ,
ಇದೇ ತರಾನೇ ಮರ್ದು ಮಾಮ ಡಾಕ್ಟರ್ ಮಾಮನ ಮಾಡ್ದ. ಅವರಿಬ್ರು ಇದೇ ತರ ಆಟಾಡ್ತಾ ಇದ್ರು. ಅವಾಗ್ಲೇ ಡಾಕ್ಟರ್ ಮಾಮ ತೀರ್ಕೊಂಡ್ ಬಿಟ್ಟ. ನೋಡಿದ್ರ ನಾಯ್ಕ್ರೆ, ನಾನಾಗ್ಲೇ ಅನ್ಕೊಂಡೆ ಅವನೇ ಕೊಲೆ ಮಾಡಿರೋದು ಅಂತ. ಚಿಕ್ಕ ಹುಡುಗಿನ ನೋಡಿ ಹೇಳ್ತಿದ್ದಾಳ ತಾನೆ, ಈಗೇನು ಹೇಳ್ತೀರಾ? ಏನೋ ಪಾಂಡ್ಯ, ಮರ್ದು ಆ ತರ ಅಲ್ಲ. ಯಾಕೆ ಹೇಳಲ್ಲ? ನಂತರ ಮಾಂಸ ಕತ್ತರಿಸೋನಾದ್ರೆ ಕೊಲೆಗಾರ, ಅವನ್ ತರ ಬಟ್ಟಿಗ್ ಬಿಟ್ರೆ ಒಳ್ಳೆವನ? ಹಂಗಲ್ಲ ಪಾಂಡ್ಯ, ಏನೇ ಆದ್ರೂ ಆತರ ಪಟ್ಟು ಮಾಡಬಾರ್ದು. ಅವ್ನು ಒಳ್ಳೆವನು ಅಂತ ತೋರಿಸ್ಕೋಬೇಕು ಅಂತ ಒಂದೇ ದಿನದಲ್ಲಿ ಮದ್ವೆಗೆ ಒಪ್ಕೊಂಡು ಮಾರನೇ ದಿನನೇ ಕೊಲೆ ಮಾಡಿದಾನೆ. ಊರವ್ರ ಪ್ರಕಾರ ಅವ್ನು ಒಳ್ಳೆವನು, ಹಾಗೆ ತಾನೆ? ಇವನ್ ಮಾಡಿದ ತಪ್ಪಿಗೆ ಪೊಲೀಸ್ ನನ್ನ ವಿಚಾರಿಸ್ತಿದ್ದಾರೆ. ನಾಯ್ಕ್ರೆ, ನಾನು ಇದನ್ನ ಸುಮ್ನೆ ಬಿಡಲ್ಲ. ಏ ಪಾಂಡಿ, ಪಾಂಡಿ ನಿಂತ್ಕೊಳ್ಳೋ, ನೀನ್ ಬಾಮ್ಮ ಒಳಗ್ ನೀಡಿ. ಏನಲೇ, ನೀವೇ ಮದುವೆ ಮಾಡಿಸ್ತೀರಾ, ನೀವೇ ಕೊಲೆ ಮಾಡ್ತೀರಾ, ಕೇಳಿದ್ರೆ ಇನ್ನೊಬ್ಬರ ಮೇಲೆ ಆಪಾದನೆ ಹೊರಿಸ್ತೀರಾ? ಆಪಾದನೆ ಹೊರಿಸ್ತೀರಾ? ನಿಜಾನೇ ಹೇಳ್ತಾ ಇದ್ದೀನಿ, ಕಸ್ತೂರಿನ ಯಾರಾದ್ರೂ ಮದ್ವೆ ಆದ್ರೆ ಸಾಯಿಸ್ತೀನಿ ಅಂತ ಹೇಳಿದೆ ತಾನೆ. ಇವತ್ತು ಅದನ್ನ ನಿಜ ಮಾಡ್ಬಿಟ್ಟೆ. ಊರಲ್ಲಿರೋರೆಲ್ಲರಿಗೂ ನಿನ್ ಮೇಲೆ ಅನುಮಾನ ಇದೆ. ಮಾತಿನ ಮೇಲೆ ನಿಗಾ ಇಲ್ಲ. ಮತ್ತೇನು, ನಾನೇ ನನ್ನ ತಂಗಿ ಜೀವನ ಹಾಳಾಗಿದೆ ಅಂತ ಬೇಜಾರಲ್ಲಿದ್ರೆ ಇರೋನು ಸಾಲದೆ ನಿಂದು ನೀನ್ ದುಃಖದಲ್ಲಿದ್ಯಾ? ಕೊಲೆಗಾರನ ಪಕ್ಕದಲ್ಲಿ ಇಟ್ಕೊಂಡು ಪಂಚಾಯತಿ ಮಾಡ್ತಿದ್ಯಾ? ಯಾರೋ ಕೊಲೆಗಾರ? ಏಯ್ ಮರ್ದುನೇ ಕಣೋ, ನನ್ ಮಾವನ ಬಗ್ಗೆ ಕೇಳ್ದಾಗ ಮಾತಾಡ್ಬೇಡ. ನಿನ್ ತಂಗಿನ ಮುಂದೆ ಮಾಡಿ ಮೂಲೆಯಲ್ಲಿ ಕೂರಿಸಿರೋದು ಅವನೇ ಕಣೋ? ಏನೋ ಹೇಳ್ದೆ, ನನ್ ಮಾವನ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಾ? ಅವ್ರ ಬಗ್ಗೆ ಗೊತ್ತಾ ನಿನ್ಗೆ? ಇವತ್ತಿನ ಬಿಡೋದಿಲ್ಲ ಕಣೋ, ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೋ. ಸಾಯೋ, ಯಾರ ಬಗ್ಗೆ ಮಾತಾಡ್ತಿದ್ಯಾ? ಸಾಯೋ, ಸಾಯಿ, ಮಾವನ ಬಗ್ಗೆನೆ ತಪ್ಪಾಗಿ ಮಾತಾಡ್ತೀಯಾ? ಇವತ್ತಿನ ಬಿಡದೇ ಇಲ್ಲ ಕಣೋ. ನಿಮ್ ಬಗ್ಗೆ ಏನ್ ಮಾತಾಡ್ದ ಅಂತ ಗೊತ್ತಾ? ಇವತ್ತು ಅವನ ಸಾಯಿಸ್ದೆ ಬಿಡಲ್ಲ, ನಮ್ ಮಾವನ್ ಬಗ್ಗೆನೆ ತಪ್ಪಾಗಿ ಮಾತಾಡ್ತಾನೆ. ಬಿಡಿ ಮಾವ, ಬಿಡಿ ಮಾವ, ಇವತ್ತು ಅವನ ಬಿಡಲ್ಲ, ಬಿಡಿ ಮಾವ. ನಿಮ್ ಬಗ್ಗೆನೆ ಮಾತಾಡ್ತಾನ, ಸಾಯಿಸಿ ಅವನೇನ್ ಅಂತ ಗೊತ್ತಾ ಮಾವ? ನಿಮ್ ಸಾಯಿಸಿ ಅವನ್ನ ಬಿಡ್ರೋ, ಬಿಡ್ರ ಬಿಡಿ ಮಾವ. ನಿಮ್ ಬಗ್ಗೆ ಏನ್ ಮಾತಾಡ್ದಾ ಗೊತ್ತಾ? ಅವನ ಸಾಯಿಸಿ ಬಿಡ್ರ, ತಪ್ಪಾಗಿ ಮಾತಾಡ್ತಾ ಇದಾನೆ. ಬಿಡಿ ಮಾವ, ಇವತ್ತು ಅವನ ಸಾಯಿಸ್ದೆ ಬಿಡಲ್ಲ. ಬಿಡಿ ಮಾವ, ಸುಮ್ನೆ ಏನೋ ಮಾತಾಡ್ತೀಯಾ? ಏ ನಿಮ್ನ ಸುಮ್ನೆ ಬಿಡಲ್ಲ ಕಣ್ರೋ. ಹೇ ಸುಮ್ನಿರಪ್ಪ, ಸುಮ್ನೆ ಎಗರಾಡ್ತೀಯಲ್ಲ. ಏನೋ ಪಾಂಡೆ, ಕೊಬ್ಬ ಮಿತಿ ಮೀರಿ ಹೋಗ್ತಾ ಇದ್ಯಾ? ಈಗ ಟೈಮ್ ಸರಿ ಇಲ್ಲ, ಯಾವತ್ತಾದ್ರೂ ಸಿಕ್ಕಾಕೊಂತ್ಯಾ? ನಿನ್ನ ಅಂಗಡಿಲೇ ನಿನ್ನ ಸಿಗದು ತೋರಣ ಕಟ್ತೀನಿ ನೋಡು. ಏ ನಿನ್ನ ಏನ್ ಮಾಡ್ತೀನಿ ನೋಡ್ತಿರೋ? ಬಾರೋ ಸೆಲ್ವ, ಹೋಗೋಣ, ಅವನಿದಾನೆ. ಸರಿ ಬಿಡು ಸೆಲ್ವಾ, ಅವನೇನೋ ಹೇಳ್ತಾನೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ? ಇಲ್ಲ ಮಾವ, ಅವನು ಹೇಳೋದ್ರಲ್ಲೂ ನಿಜ ಇದೆ. ಕಸ್ತೂರಿ ಜೀವನ ನಾವೇ ಹಾಳು ಮಾಡಿದ್ವಿ. ನೀನ್ ಏನ್ ಹೇಳ್ತಿದ್ಯಾ, ನನಗೆ ಅರ್ಥ ಆಗ್ಲಿಲ್ಲ. ಹೌದು ಮಾವ, ಅವಳಿಗೆ ಯಾರು ಇಷ್ಟನೋ ಅವಳನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ನೀವು ಹೇಳಿದ್ದಕ್ಕೆ ನಾವು ಮದ್ವೆ ಮಾಡಿಸಿದ್ದು. ಅವತ್ತೇ ನೀವು ಬೇಡ ಅಂತ ಹೇಳಿದಿದ್ರೆ ಈಗ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕಸ್ತೂರಿ ಇಷ್ಟದ ವಿರುದ್ಧ ಏನು ಮಾಡೋದು ಬೇಡ ಅನ್ಕೊಂಡೆ, ಅದು ತಪ್ಪ. ಎಲ್ಲ ವಿಧಿ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಆಗುತ್ತೆ ಮಾವ, ನೀವು ಮನ್ಸು ಮಾಡಿದ್ರೆ ವಿಧಿನ ಬದಲಾಯಿಸ್ತೀರಾ. ಏನು ಸ್ವಲ್ಪ ಹೇಳ್ತಿದ್ಯಾ? ಹೌದು ಮಾವ, ಕಸ್ತೂರಿನ ಮದುವೆ ಮಾಡಿಕೊಂಡ್ರೆ ಎಲ್ಲ ಕಷ್ಟನೂ ಹೋಗ್ಬಿಡುತ್ತೆ ಮಾವ. ಎಲ್ಲರೂ ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಮನ್ಸು ಮಾಡಬೇಕು. ಕಣ್ಣುರ್ಸ್ಕೊಳೋ, ಕಣ್ಣುರ್ಸ್ಕೊಳೋ. ನಾನು ಒಪ್ಕೊಳ್ಳೋದು ಹಾಗಿರ್ಲಿ, ಮೊದ್ಲು ಕಸ್ತೂರಿಗೆ ಒಪ್ಪಿಗೆ ಇದೆಯಾ ಕೇಳು. ಅದನ್ನೆಲ್ಲ ನಾನು ನೋಡ್ಕೋತೀನಿ ಮಾವ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಲೇ ಕದೀರ್, ಏನೋ ನಿನ್ ದೇವತೆ ನಿನಗೆ ಅಂತ ಹೇಳಿದ್ದೆ, ಇವಾಗೇನೋ ಹೊಸದಾಗಿ ಮರ್ದು ಅಣ್ಣ ಬಂದ್ಬಿಟ್ಟು ಅವ್ರನ್ನ ಮದ್ವೆ ಆಗ್ತಾರೆ ಅಂತ ವಿಷಯ ಬರ್ತಾ ಇದೆ, ಇವಾಗೇನೋ ಮಾಡ್ತೀಯಾ? ನಿನಗೇನು ಗೊತ್ತು ಕಸ್ತೂರಿ ಬಗ್ಗೆ? ಅವಳ ಜೊತೆ ಬೆಳೀತಾ ಬೆಳೀತಾ ನನಗೆ ಅವಳ ಮೇಲೆ ಆಸೆ ಜಾಸ್ತಿ ಆಯ್ತು. ನಾನು ಕೊಡೋ ಮೊದಲನೇ ಮುತ್ತು ಅವಳಿಗೆ ಕಣೋ. ಯಾವನ್ ಬೇಕಾದ್ರೂ ಬರಲಿ, ಯಾವನ್ ಬಂದ್ರು ನೋಡ್ಕೋತಾನೆ ಈ ಕದೀರ್. ನೀನ್ ಹೇಳೋದೆಲ್ಲ ಸರಿ ಕಣೋ, ಆದ್ರೆ ಮೊದಲನೇದಾಗಿ ಊರು ಒಪ್ಕೋಬೇಕಲ್ಲ, ಇಲ್ಲ ಕಸ್ತೂರಿ ಆದ್ರೂ ಒಪ್ಕೋತಾಳ? ಅವಾಗ ಹೇಳಿದ್ದೆ ಇವಾಗ್ಲೂ ಹೇಳ್ತೀನಿ, ಅವಳು ನನ್ ಕಸ್ತೂರಿ, ಯಾರು ಅವಳನ್ನ ಮುಟ್ಬಾರ್ದು. ಯಾವನಾದ್ರೂ ಮುಟ್ಬೇಕು ಅಥವಾ ಬಾಳ್ಬೇಕು ಅಂತ ಬಂದ ಅನ್ಕೋ, ಖಂಡಿತ ಸಾಯಿಸ್ತೀನಿ. ಹಲೋ ಸರ್, ನಮಸ್ಕಾರ. ಇನ್ಸ್ಪೆಕ್ಟರ್ ಅವರ? ಯಾರು ಮಾತಾಡೋದು ಸರ್? ನಾನು ಅರವಿಂದ್ ಅವ್ರ ಗಾಡಿಯನ್ನು ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಮ್ಮ ಕೇಸ್ ಯಾವ ಸ್ಟೇಜ್ ಅಲ್ಲಿದೆ ಸರ್? ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದೀನಿ, ಇನ್ನೂ ಒಂದ್ ಕ್ಲೂ ಸಿಕ್ಕಿಲ್ಲ ಸರ್. ಸರ್ ನೀವು ವಿಚಾರಿಸ್ತಾ ಇರೋ ಲಕ್ಷಣ ನಂಗೆ ಗೊತ್ತಿದೆ ಸರ್. ಆ ಹುಡುಗಿ
ಇವ್ರ ಮಾವನೇ ಕೊಲೆಗಾರ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಅವನ್ನ ಬಿಡಿಸಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಬಿಡಿ ಸರ್, ನಾನು ಡೈರೆಕ್ಟ್ ಕಮಿಷನರ್ ನೋಡ್ತೀನಿ. ಸರ್, ಬಾಯಿಗೆ ಬಂದಾಗ ಮಾತಾಡಬೇಡಿ. ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಕೋರ್ಟ್ಗೆ ಒಪ್ಸೋವರೆಗೂ ನಮಗೂ ಜವಾಬ್ದಾರಿ ಇದೆ. ನೀವು ಬೇಕಾದ್ರೆ ಕಮಿಷನರ್ ಮೀಟ್ ಮಾಡಂಗಿದ್ರೆ ಮೀಟ್ ಮಾಡಿ, ನನಗೇನು ಸಮಸ್ಯೆ ಇಲ್ಲ. ನೋಡಬಿಡೋಣ ಸರ್, ನೀವು ನಾನು ಅಂತ ಫೋನ್ ಇಡಿ ಸರ್. ಕಸ್ತೂರಿ ಅಕ್ಕ, ನಿಮ್ಗೋಸ್ಕರ ಮರ್ದು ಮಾಮ ದೇವಸ್ಥಾನದಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ. ಇನ್ನೇನತ್ತೆ ಮಾಡ್ಲಿ, ಈ ರೀತಿ ಏನಾದ್ರೂ ಮಾಡಿದ್ರೆ ಆ ಅಮ್ಮನವ್ರಿಗೆ ಮನಸ್ಕರಿಗೆ ಕಸ್ತೂರಿ ಒಳ್ಳೆ ಜೀವನ ಸಿಗುತ್ತೆ ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇ. ನಮ್ಮ ಕಸ್ತೂರಿಗೆ ಒಂದು ಒಳ್ಳೆ ಜೀವನ ಸಿಗ್ಬೇಕು ಅಷ್ಟೇ. ನೀನಾದ್ರೂ ಹೇಳೆ. ಮಲ್ಲಿ, ಮಲ್ಲಿ. ಏನಣ್ಣ? ಇಲ್ಲೊಂದ್ ನಿಮಿಷ ಬಾಮ್ಮ. ಹಾ, ಬಂದೆ ಅಣ್ಣ. ಆ ಪಾಂಡ್ಯ ಹತ್ರ ಮಾಂಸ ತಗೊಂಡ್ರೆ ನಾಯಿ ನನ್ ಮಗ ಬರೀ ಮೂಳೆನೇ ಕೊಟ್ಟವನೆ. ಅವನ್ ಯಾವಾಗ್ಲೂ ಹಾಗೇನೆ. ಅದಕ್ಕೆ ನಾನು ಬೇರೆ ಅಂಗಡಿಲಿ ತಗೋತೀನಿ. ನಿನ್ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕಮ್ಮ. ಹೇಳಿ ಅಣ್ಣ. ಕಸ್ತೂರಿ ಹೇಗಮ್ಮ ಇದ್ದಾಳೆ? ಪರವಾಗಿಲ್ಲ ಅಣ್ಣ, ಇನ್ನ ಅರವಿಂದ್ ನೆನಪಲ್ಲೇ ಕೊರಕ್ತಾ ಇದ್ದಾಳೆ, ನೋಡಕ್ಕೆ ಆಗ್ತಿಲ್ಲ. ಅವಳಿಗೆ ಸಮಾಧಾನ ಹೇಳೋಣ ಅಂದ್ರೆ ಎಲ್ಲರೂ ನನ್ನ ಕೊಲೆಗಾರಂತಾರೆ ನೋಡ್ತಿದ್ದಾರೆ. ಕಸ್ತೂರಿ ನನಗೆ ಸಿಗ್ಬೇಕು ಅಂತ ಆಸೆ ಪಟ್ಟಿದ್ದೀನಿ, ಆದ್ರೆ ಅವಳಿಗೆ ಸಿಕ್ಕಿರೋ ಬಾಳ್ನ ಹಾಳ್ ಮಾಡ್ಬೇಕು ಅನ್ಕೊಂಡಿರ್ಲಿಲ್ಲ. ಗೊತ್ತು ಅಣ್ಣ, ಅವಳಿಗೆ ನಿಮ್ ಮೇಲೆ ನಂಬಿಕೆ ಇದೆ, ಅವಳು ನಿಮ್ಮನ್ನ ನಂಬ್ತಿದ್ದಾಳೆ. ನಾನ್ ಕೇಳ್ಪಟ್ಟವರೆಗೂ ಮರ್ದುನೇ ಕೊಲೆಗಾರ ಅಂತ ಹೇಳ್ತಿದ್ದಾರೆ, ಅದನ್ನ ಹೇಳಿದ್ರೆ ಯಾರು ನಂಬ್ತಿಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳ್ತಿದ್ದೀನಿ. ಅಣ್ಣ, ಕಸ್ತೂರಿ ಈಗಾಗ್ಲೇ ಬೇಜಾರಲ್ಲಿದ್ದಾರೆ, ನೀವೇನೇನೋ ಹೇಳಿ ತಲೆ ಕೆಡಿಸ್ಬೇಡಿ. ಎಷ್ಟು ಹೇಳಿದ್ರು ಇದೇ ಆಗೋಯ್ತು, ಉದ್ಧಾರ ಆಗಲ್ಲ. ಹಾಯ್ ಹೋಗಯ್ಯ. ಮಲ್ಲಿ ನಿಂತ್ಕೊ. ಮಲ್ಲಿ, ನಮಸ್ತೆ ಸರ್. ಏಯ್, ಈ ಡಾಕ್ಟರ್ ಕೊಲೆ ವಿಚಾರವಾಗಿ ನಿಮ್ಗೆ ಏನಾದ್ರು ಗೊತ್ತಾ? ನಂಗೆ ಏನು ಗೊತ್ತಿಲ್ಲ ಸರ್. ಒಂದೇ ಊರಲ್ಲಿ ಇದ್ದೀರಾ, ಸತ್ತೋಗಿದ್ದಾರೆ, ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹೌದು, ಈ ಮರುದು ಪಾಂಡಿ ಎಲ್ಲ ಹೇಗೆ ಸರ್? ಅವರಿಬ್ರು ತುಂಬಾ ಒಳ್ಳೆಯವರು ಸರ್, ಆದ್ರೆ ಅವರಿಬ್ರಿಗೆ ಆಗದೇ ಇಲ್ಲ ಸರ್. ಅದ್ರ ಮೇಲೆ ನಂಗೇನು ಗೊತ್ತಿಲ್ಲ ಸರ್. ನಿಮ್ಗೇನಾದ್ರು ಗೊತ್ತಾ? ನನ್ಗೇನು ಗೊತ್ತಿಲ್ಲ ಸರ್. ಅಂದ್ರೆ ಡಾಕ್ಟರ್ ತುಂಬಾ ಒಳ್ಳೆಯವ್ರು. ಹೇಳಮ್ಮ, ನನ್ ಮಗನ್ ಮೇಲೆ ಸತ್ಯವಾಗ್ಲೂ ನನ್ಗೇನು ಗೊತ್ತಿಲ್ಲ ಸರ್. ಸರಿ, ಈ ವಿಷಯವಾಗಿ ನಿಮ್ಗೇನಾದ್ರು ಗೊತ್ತಾದ್ರೆ ತಕ್ಷಣ ನನ್ಗೆ ಹೇಳ್ಬೇಕು. ಊರಲ್ಲಿ ತುಂಬಾ ಜನ ಕೊಲೆಗಾರರು ಓಡಾಡ್ತಿದ್ದಾರೆ. ಏಯ್, ನಿಲ್ಲ. ಏನು? ಯಾರು ಹೇಳಿದೆ? ನಿನ್ನೆ ಕಣ ಹೇಳಿದ್ದು. ಯಾಕೆ ನೀನ್ ಕೊಲೆ ಮಾಡಿದ್ ನಿನ್ ಗೊತ್ತಿಲ್ಲ? ಕೈ ಎತ್ತು. ಹೌದು ಕಣೋ, ಕೊಲೆಗಾರನ್ನ ಕೊಲೆಗಾರ ಅಂತಾನೆ ಹೇಳೋದು. ಇನ್ನೇನ್ ಹೇಳ್ತಾರೆ, ಊರವ್ರು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾನ್ ಹೇಳ್ತೀನಿ ನೀನೇ ಕಣ ಕೊಲೆಗಾರ. ಯಾರ ಮೇಲೆ ಕೈ ಇಡ್ತೀಯಾ?
ನಿಂತ್ಕೊಳ್ರಪ್ಪ, ಒಂದೇ ಊರಾಗ ಹಿಂಗ್ ಜಗಳ ಆಡ್ತಿರಲ್ಲ, ನಾಚಿಕೆ ಆಗಲ್ಲ. ಇಲ್ಲ ಹಿರಿಯರೇ, ಅವ್ನು ನನ್ನೇ ಕೊಲೆಗಾರ ಅಂತಿದ್ದಾನೆ. ನಿಲ್ಸಯ್ಯ, ಎಲ್ಲಿ ಬಂದ್ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ವ? ಹೋಗಯ್ಯ. ಏಯ್, ನಿನ್ನ ಏನ್ ಮಾಡ್ತೀನಿ ನೋಡು. ಹೋಗು ಅಂದೆ. ಪಾಂಡೆ, ಅವತ್ ಸೆಲ್ವನ್ ಮೇಲೆ ಕೈ ಇಟ್ಟಾಗ್ಲೆ ನಿನ್ ಏನೋ ಮಾಡ್ತಾ ಇದ್ದೆ, ಇವಾಗ ನನ್ನ ಹತ್ರಕ್ಕೆ ಬರ್ತೀಯಾ? ಬಿಡು ಮರ್ದು. ಮಣಿ, ನೀವ್ ಹೋಗಪ್ಪ, ಮರ್ದು ಉತ್ತರನ ಸಪರೇಟ್ ಆಗಿ ಮಾತಾಡ್ಬೇಕು. ಏನ್ ಮರ್ದು, ನೋಡ ಜನ ಏನ್ ತಿಳ್ಕೊಳಲ್ಲ, ಊರಲ್ಲೆಲ್ಲ ನಿಂಗೆ ಮರ್ಯಾದೆ ಕೊಡ್ತಾರೆ, ನೀನೇ ಹಿಂಗ್ ಮಾಡಿದ್ರೆ ಹಂಗೆ. ಇದಕ್ಕೆಲ್ಲ ಕಾರಣ ನೀವೇ ಹಿರಿಯರೆ. ನಾನೇನಪ್ಪ ಮಾಡಿದೆ? ಅವನೊಬ್ಬ ಊರ್ನವನು ಅಂತ ಅವನ ಜೊತೆಗೆ ಸೇರ್ಕತ್ತೀರಾ? ಇವಾಗ ನೋಡಿ, ಅವ್ನ ಬಾಯಿಗೆ ಬಂದಾಗ ಮಾತಾಡ್ತಾನೆ, ನೋಡಿ ನನ್ನೇ ಕೊಲೆಗಾರ ಅಂತಾನೆ. ಅವನ್ ಮಾತ್ರ ಅಲ್ಲ, ಇಡೀ ಊರೇ ಹೇಳ್ತಾ ಇದೆ. ಏನ್ ಹೇಳ್ತಿದ್ದೀರಾ ಹಿರಿಯರೆ? ಸ್ವಲ್ಪ ಬಾ. ಮರ್ದೆ, ನಾನೇ ಕೇಳಬೇಕು ಅಂತಿದ್ದೆ, ಏನಾರ ಇದ್ರೆ ಮುಚ್ಚಿಡ್ದೆ ಹೇಳಪ್ಪ. ಯಾವ ಸತ್ಯ ಹಿರಿಯರೆ? ಮದುವೆ ಆಗಿದ್ ನೈಟ್ ನೀನೇ ಡಾಕ್ಟರ್ ಕೊಲೆ ಮಾಡಿದ್ದು ಅಂತ ನನ್ನ ಚಿಕ್ಕ ಮಗಳು ನೋಡಿದಾಳೆ, ಇವಾಗ್ಲೂ ನಿಜ ಹೇಳ್ಬಾರ್ದಾ? ಅವತ್ತೇನ್ ನಡೀತು ಅಂತ ನಾನು ನಿಮ್ಗೆಲ್ಲ ಹೇಳ್ತೀನಿ ಹಿರಿಯರೆ. ಅವತ್ತು ರಾತ್ರಿ ಡಾಕ್ಟರ್ ಕುತ್ತಿಗೆ ಇಸ್ಕಿದ್ದು, ಆದ್ರೆ ಏನಕ್ಕೆ ಹಾಕಿ ಮಾಡಿದೆ ಗೊತ್ತಾ? ಏನಪ್ಪ ಇಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಸರ್. ಏನೂ ಇಲ್ಲ ಅಂತೀರಾ, ಮುಖ ಎಲ್ಲ ಬಾಡಿದೆ. ಏನಾದರೂ ಕೊರತೆ ಆಯ್ತಾ? ಕದಿರ್ ಬಗ್ಗೆನೆ. ಕದಿರ, ಏನು ವಿಷಯ? ಇವಾಗೆಲ್ಲ ಅವ್ನ ನಡವಡಿಕೆನೆ ಸರಿ ಇಲ್ಲ. ನಾನು ಕಸ್ತೂರಿಗೆ ಆಗಲೇ ಹೇಳ್ದೆ, ಆದರೆ ಅವಳು ನಂಬಿಲ್ಲ. ಇವತ್ತು ಕಸ್ತೂರಿದು ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಒಂಥರ ಬಿಹೇವ್ ಮಾಡ್ತಿದ್ದಾನೆ. ಇದನ್ನು ಯಾರ ಹತ್ರ ಹೇಳಬೇಕು ಅಂತ ಗೊತ್ತಾಗ್ದೇನೆ. ಡಾಕ್ಟರ್, ಕಸ್ತೂರಿ ನಿಮ್ಮನ್ನ ಇಷ್ಟಪಟ್ಟು ಒಂದೇ ಕಾರಣಕ್ಕೆ ನನ್ನ ಆಸೆ ಎಲ್ಲ ಪಕ್ಕಕ್ಕಿಟ್ಟು ನಿಮಗೆ ಮದುವೆ ಮಾಡ್ಕೊಂಡ್ರೆ ಮೊದಲನೇ ದಿನನೇ ನನ್ನ ಕುಟುಂಬ ನೋಡಿಯಕ್ಕೆ ನೋಡ್ತಿದ್ದೀರಾ? ಕದೀರ್ ಯಾರು ಗೊತ್ತೆ, ನನ್ನ ಉಸಿರು. ಈಗ ಗೊತ್ತಾಯ್ತಾ ಹಿರಿಯರೇ, ಇದೇ ನಡೆದಿದ್ದು. ಏನಪ್ಪ ಹಿಂಗೆ ಹೇಳ್ತಾ ಇದ್ಯಾ? ಪಾಪಿ ನನ್ನ ಮಗ ಸಾಯ ಹೊತ್ತಲ್ಲೂ ಈ ಥರ ಏಳ್ ಸತ್ತಿದ್ದಾನಲ್ಲ. ಕದೀರ್ ಪಾಪ, ಅವನ್ ಚಿಕ್ಕ ಮಗು ಇದ್ದಂಗೆ, ಅವನ್ ಈ ಥರ ಛೇ ಛೇ. ಅದಕ್ಕಾಗಿ ಡಾಕ್ಟರ್ ಕತ್ತಿ ಹಿಡ್ದೆ. ನಾನು ಕೊಲೆ ಮಾಡ್ತೀನ ಹಿರಿಯರೇ. ಸರಿ ಬಿಡಪ್ಪ, ಈಗೆಲ್ಲ ಗೊತ್ತಾಯ್ತಲ್ಲ. ಡಾಕ್ಟ್ರ್ ಯಾವಾಗ ಸತ್ತರು? ಲಕ್ಷ್ಮೀ. ಯಾರು? ಲಕ್ಷ್ಮೀ, ನಾನೇ ಕಣವ್ವಾ. ಹ್ಮ್, ಬನ್ನಿ ಅತ್ತಿಗೆ. ಹ್ಮ್, ಕುತ್ಕೊಳ್ಳಿ ಅತ್ತಿಗೆ. ಇವಾಗ ಹೆಂಗಿದೆಯೆ? ಹೇಗೋ ಇದೀನ ಅತ್ತಿಗೆ. ಕಾಫಿ ತಗೊಂಡ್ ಬಂದ್ ಕೊಡ್ಲಾ? ಬೇಕಾಗಿಲ್ಲ, ಕುತ್ಕೋ. ಯಾಕಮ್ಮ ಹಿಂಗಾಗ್ಬಿಟ್ಟೆ? ಮನೆ ಕಡೆ ಬರ್ತಾನೆ ಇಲ್ಲ, ನನ್ ಸೊಸೆನೂ ಬರೋದಿಲ್ಲ. ಅವಳೇನೋ ಚಿಕ್ಕ ಹುಡುಗಿ ಅಲ್ವಾ, ನಾವೇ ಅರ್ಥ ಮಾಡಿಸ್ಬೇಕು. ಅವಳು ಮಾಡಿರೋ ಕೆಲ್ಸಕ್ಕೆ ನಿಮ್ ಮನೆ ಹೊಸಲ ನಾನ್ ಹೇಗ್ ತುಳಿಲಿ? ನಿಮಗ್ ಮುಖ ಎಲ್ಲ ಹೇಗ್ ತೋರಿಸ್ಲಿ? ನೀವೇ ಹೇಳಿ ಅದ್ಗೆ. ಅದಕ್ಕೆ ಅಂತ ಹೀಗೆ ಬಿಟ್ಬಿಡಕ್ಕಾಗತ್ತಾ? ಏನೋ ನಡೆದಿದ್ ನಡ್ದೋಯ್ತು, ಅದಕ್ಕೆ ಅಂತ ಅದನ್ನೇ ನೆನ್ಸ್ಕೊಂಡಿರಕ್ಕಾಗತ್ತಮ್ಮ? ಹೇಳು, ನಾನ್ ಏನ್ ಮಾಡ್ಲಿ ಅಂತ ನೀವೇ ಹೇಳಿ ಅದ್ಗೆ. ನಾವಿವತ್ತಿರೋರು ನಾಳೆ ಇರ್ತೀವ ಗೊತ್ತಿಲ್ಲ, ಇನ್ ಮುಂದೆ ಇರೋರು ಅವರಿಬ್ರೇನೆ ಅಲ್ವಮ್ಮ. ನಾನು ಹೇಳೋದನ್ನ ಕೇಳು, ಒಳ್ಳೆ ಮಾತಿನಲ್ಲಿ ಕಸ್ತೂರಿಗೆ ಬುದ್ಧಿ ಹೇಳು, ನಾನು ನನ್ನ ಮಗನ್ಗೆ ಹೇಳಿ ಅರ್ಥ ಮಾಡಿಸ್ತೀನಿ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಅತ್ತಿಗೆ. ಮಾತಾಡ್ಬೇಕು ಅಂತ ಹೇಳ್ದಲ್ಲ ಮಾಮ. ಮಾತಾಡ್ಬೇಕು ಅಂತಾನೆ ಕರೆದೆ. ನೀನ್ ಹೇಳಿ ನಾನು ಕೇಳಬೇಕು, ದಯವಿಟ್ಟು ಮನಸ್ ಬಿಚ್ಚಿ ಮಾತಾಡು ಕಸ್ತೂರಿ. ಇನ್ ಮಾತಾಡಕ್ಕೆ ಏನಿದೆ ಮಾಮ? ನೀನ್ ಇನ್ನೂ ನನ್ನನ್ನೇ ಮನ್ಸಲ್ಲಿ ನೆನ್ಸ್ಕೊಂಡು ಬಾಳ್ತಾ ಇದ್ಯಾ? ಆದ್ರೆ ನಾನಾಗಿಲ್ಲ ಮಾಮ, ನನ್ನ ಕ್ಷಮಿಸ್ಬೇಡಿ ಮಾಮ. ನಾನು ಆಸೆ ಪಟ್ಟಿದ್ ಬದುಕು ನೀನೇಲ್ವಾ ಮಾಮ ನನಗ್ ಕೊಟ್ಟಿದ್ದು? ನಿನ್ ಬಗ್ಗೆ ಕೂಡ ನಾನು ನೆನ್ಸ್ಕೊಂಡಿರ, ನನಗ್ ಬೇರೇನು ಕಮ್ಮಿ ಇಲ್ಲ ಮಾಮ. ಇದೇ ಮಾಮ ನನ್ನ ಅಣೆ ಬರ, ನಾನು ಹೀಗೆ ಇದ್ಕೊಂಡು ಹೋಗ್ತೀನಿ. ನನ್ನ ಜೀವನ ಮುಗ್ದೋಯ್ತು ಮಾಮ. ಕಸ್ತೂರಿ. ಹೌದು ಮಾಮ,
ನೀನ್ ಒಳ್ಳೆ ಒಬ್ಬ ಹುಡುಗಿನ ನೋಡಿ ಮದ್ವೆ ಆಗಿ ಮಕ್ಕಳ ಜೊತೆ ತುಂಬಾ ಸಂತೋಷವಾಗಿರ್ಬೇಕು ಮಾಮ. ನನ್ಗದೇ ಸಾಕು ಮಾಮ. ಕಸ್ತೂರಿ, ನಿನ್ನ ಮೊದ್ಲಿನ ತರ ನಾನು ನೋಡ್ಬೇಕು. ಈ ಊರು ಅದನ್ನೇ ಇಷ್ಟಪಡೋದು. ನಾನು ಯಾವತ್ತಿಗೂ ನಿನ್ನ ಪ್ರೀತಿ ತೋರಿಸೋ ಮಾವನೇ. ನನ್ನ ಜೀವನ ನಾನು ಯಾವತ್ತೂ ಒಂಟಿಯಾಗಿ ನೋಡೇ ಇಲ್ಲ ಕಸ್ತೂರಿ. ಮಾವ ನಾನಿದ್ದೀನಿ ನಿನಗೆ. ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತ್ಬಿಡು. ಈಗಲೂ ಕಾಲ ಮಿಂಚಿಲ್ಲ. ನೀನ್ ಸರಿ ಅಂತ ಹೇಳು. ಕೊನೆವರೆಗೂ ನಾನಿರ್ತೀನಿ ನಿನ್ನ ಜೊತೆ. ಹೇಳು ಕಸ್ತೂರಿ. ಮಾಮ, ನಾನು ನಿನಗೆ ನನ್ನ ಮನಸ್ಸಲ್ಲಿ ದೇವಸ್ಥಾನನೇ ಕಟ್ಟಿಟ್ಟಿದ್ದೀನಿ ಮಾಮ. ದೇವರಿಗೆ ಪೂಜೆ ಮಾತ್ರನೇ ಮಾಮ ಮಾಡೋಕ್ಕಾಗುತ್ತೆ. ಅವ್ರ ಜೊತೆ ಸಂಸಾರ ನಡೆಸೋಕ್ಕಾಗಲ್ಲ ಮಾಮ. ಕಸ್ತೂರಿ ನಿಲ್ಲು. ಒಂದು ಅರ್ಥ ಆಗ್ತಿಲ್ಲ. ಅವನ್ ಕೇಳ್ರೆ ಇವನ್ ಕೊಲೆಗಾರ ಅಂತಾನೆ, ಇವನ್ ಕೇಳ್ರೆ ಅವನ್ ಕೊಲೆಗಾರ ಅಂತಾನೆ. ಒಟ್ನಲ್ಲಿ ಕೊಲೆಗಾರ ಕಂಡೀಷನ್ ನನ್ನ ತಲೆ ಕೂದಲೆಲ್ಲ ಉದುರೋಗುತ್ತೆ. ಈಗ ಮಾತ್ರ ಅಲ್ಲೇನಿದೆ? ಏನ್ ಕೊಬ್ಬ, ನನ್ ಕೈಲಾಗದು ಯಾರ ಕೈಲಾಗಲ್ಲ, ಯಾರ ಕೈಲಾಗದಿರೋದು ನನ್ ಕೈಲಾಗತ್ತೆ. ನೋಡೋ, ನಿನ್ ಚಡ್ಡಿ ಬಿಚ್ಚಿ ಬೀದಿಲ್ ಕೊಣಿಸ್ಬಿಡ್ತೀನಿ, ಸುಮ್ನೆ ಇದ್ರೆ ಸರಿ. ಅಯ್ಯಯ್ಯೋ, ನೀನ್ ಹೇಳಿದ್ದೆ ನಿಜ, ಆದ್ರೆ ಪೊಲೀಸ್ ಕಂಡಕ್ಕಿಂತ ಮುಂಚೆ ನಾನೇ ಕಂಡಿಡ್ದಿದ್ದೀನಿ. ಅಯ್ಯೋ, ಬಾಯಿ ಮುಚ್ಕೊಂಡ್ ಸುಮ್ನಿರಯ್ಯ. ಮರ್ದೂನ ಕೊಲೆಗಾರ ಅಂದ್ರೆ ಅವ್ನ್ ನಿನ್ ಸಾಯಿಸ್ಬಿಡ್ತಾನೆ. ಪಾಂಡ್ಯ ಕೊಲೆ ಮಾಡಿದಾನೆ ಅಂದ್ರೆ ಅವ್ನ್ ಕೊಡೋ ಮಾಂಸ ಎಣ್ಣೆ ನಿಂಗ್ ಸಿಗಲ್ಲ. ನಿನ್ ಪಂಚಾಯತಿ ತಗೊಂಡೋಗಿ ಹೊರ್ಗಡೆ ಇಟ್ಕೋ. ನಿನ್ ದೌಲತ್ ಬಗ್ಗೆ ನನಗ್ ಗೊತ್ತಿಲ್ವಾ? ಏನ್ ಜಾಸ್ತಿ ಮಾತಾಡ್ತೀಯ? ನಾನೇನ ಪಂಚಾಯತಿ ಹೋದ್ರೆ 12 ಊರ್ ಜನ ನಡುಗ್ತಾರ ಗೊತ್ತಾ? ನೀನೇನ್ ತಲೆಯೆಲ್ಲ ಮಾತಾಡ್ತೀಯ? ಏನಯ್ಯ, ಬಾಯಿ ಮುಚ್ಕೊಂಡ್ ಸುಮ್ನಿರಕ್ಕಾಗಲ್ವಾ? ಅವತ್ ಕೊಟ್ಟೆ ಕತ್ತಾಟ. ಏನೋ ನಿಮ್ ಅಪ್ಪ ಗೌಡ್ರ ಆಗಿದ್ದಕ್ಕೆ ನಿನಗೆ ಮರ್ಯಾದೆ ಕೊಡ್ತಾ ಇದಾರೆ, ಅದು ಬಿಟ್ರೆ ನೀನ್ ಫುಲ್ ವೇಸ್ಟ್ಯಾ. ಏನ್ ಹೇಳಿದ್ರು ಏನಾರ ಒಂದ್ ಹೇಳ್ತಾಳಲ್ಲ. ಏನೇ ಇದ್ರು ನಿಮ್ಮ ಹತ್ರ ಮುಚ್ಚಿಡ್ದೆ ಹೇಳ್ತೀನಿ. ಕೊಲೆ ಆಗೋದಕ್ಕೆ ಕಾರಣ ಯಾರು ಅಂತ ಕಂಡಿಡಿದ್ರು ಸರ್? ಡಾಕ್ಟರ್ ಕೊಲೆ ಕೇಸು ಅಂತೂ ಇಂತೂ ಕೊನೆ ಸ್ಟೇಜ್ಗೆ ಬಂದಿದೆ. ಹೌದಾ? ಹೌದು. ಊರಲ್ಲಿ ವಿಚಾರಿಸಿದ್ದಕ್ಕೂ ನಾನು ಇನ್ವೆಸ್ಟಿಗೇಟ್ ಮಾಡಿರೋದಕ್ಕೂ ಕೊಲೆಗಾರ ಇನ್ನೇನು ಸಿಗ್ತಾನೆ? ಆದಷ್ಟು ಬೇಗ ಸಿಗ್ತಾನೆ ಅವನು. ಇನ್ನೊಂದೆರಡು ದಿನದಲ್ಲಿ ಹಿಡಿತೀವಿ. ಶಾಂತಿ, ಓ ಶಾಂತಿ, ಚೆನ್ನಾಗಿದ್ದೀರಾ? ಬನ್ನಿ ಒಳಗೆ. ಹೋಗಿಲ್ಲ, ಇಲ್ಲೇ ಕೂತ್ಕೊಳ್ಳೋಣ. ಆಯ್ತು. ಏನಕ್ಕ, ಊರಲ್ಲಿ ಇದ್ದೀರಾ ಇಲ್ವಾ? ಕಸ್ತೂರಿ ಮದ್ವೆ ಮುಗಿಸ್ಕೊಂಡ ತಕ್ಷಣ ನನ್ನ ಮಗನ ಮನೆಗೆ ಹೋಗಿದ್ದೆ, ಇವತ್ತೇ ಬಂದೆ ನಾನು. ವಿಷಯ ಗೊತ್ತಾದ ತಕ್ಷಣ ನಾನು ಇಲ್ಲಿಗೆ ಓಡ್ ಬಂದೆ. ಏನಕ್ಕ ಹೇಳಿ, ನಾವು ಎಷ್ಟು ಹೇಳಿದ್ರು ಕೇಳ್ದೆ, ಆ ಡಾಕ್ಟ್ರನ್ನೇ ಮದ್ವೆ ಆಗ್ಬೇಕಂತ ಅಟ್ಟ ಮಾಡಿದ್ಲು. ಎಲ್ಲ ಅವಳ ಹಣೆ ಬರ, ಅವಳಿಂದ ನಮ್ ನೆಮ್ಮದಿ ಎಲ್ಲ ಹಾಳಾಯ್ತು. ಎಲ್ಲ ಅವಳ ಹಣೆ ಬರ. ಅವಳು ಇಷ್ಟಪಟ್ಲು ಅನ್ನೋ ಒಂದ್ ಕಾರಣಕ್ಕೆ ನೀವೆಲ್ಲ ಅವಳಗ್ ಮದ್ವೆ ಮಾಡಿದ್ರಿ. ಅವಳ ಮದ್ವೆ ಚಪ್ರ ಒಣಗೋಷ್ಟಲ್ಲಿ ನಮ್ ಕಸ್ತೂರಿ ಬಾಳೆ ಒಣಗೋಯ್ತು. ನಮ್ ಕದ್ರಿ ಅವ್ರ ಮದ್ವೆಲಿ ಎಷ್ಟು ಕೆಲ್ಸ ಮಾಡ್ತಿದ್ದೆ. ಊಟ ಬಡಿಸ್ಲಪ್ಪ. ಮರ್ದು, ಏನಯ್ಯ, ಚೆನ್ನಾಗಿದ್ಯಾನಯ್ಯ? ಚೆನ್ನಾಗಿದ್ದೀನಿ. ವಿಷಯ ಗೊತ್ತಾಯ್ತು, ಮನ್ಸಿಗೆ ತುಂಬಾ ನೋವಾಯ್ತಪ್ಪ. ನಮ್ ಕದ್ರಿ ಆ ಮದ್ವೆ ಮನೆಯಲ್ಲಿ ಗಂಡಗ್ ಹಾಲು ಕೊಡೋದೇನು, ಅವನಿಗೆ ಸಹಾಯ ಮಾಡೋದೇನು, ಅಬ್ಬಾ ಎಷ್ಟು ಕೆಲಸ ಮಾಡ್ದ ಅವನಲ್ಲಿ ಅಂದ್ರೆ. ನನಗ್ ತಿನ್ನಕ್ ಕೊಡೋ ಅಂದ್ರೆ ನಾನು ಡಾಕ್ಟರ್ಗ್ ಮಾತ್ರ ಕೊಡೋದು ಅಂತ ಹೇಳಿದ್ ಬರೀ ಡಾಕ್ಟರ್ಗೆ ಕೊಡ್ತಿದ್ದ. ಇಷ್ಟೆಲ್ಲ ಅವ್ನ್ ಮಾಡಿರೋದು ಕಸ್ತೂರಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಆದ್ರೂ ಹೀಗೆಲ್ಲ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ಆ ದೇವ್ರಿಗೆ ಕಣ್ಣಿಲ್ಲ. ಅಣ್ಣ, ಬಾಪ ಬರಕ್ ಹೇಳ್ದಂತೆ. ಹೌದು, ನಾನೇ ಬರಕ್ ಹೇಳ್ದೆ. ಏನೋ ಕದೀರ್, ನೀನೊಂದ್ ಕಡೆ, ಕಸ್ತೂರಿ ಒಂದ್ ಕಡೆ, ಯೋಚನೆ ಮಾಡ್ತಾನೆ ಕೂತಿದ್ದೀರಾ? ಏನೋ ಇದೆಲ್ಲ, ಅವಳ ಜೀವನ ಸರಿ ಹೋಗ್ಬೇಕು. ಇನ್ಮೇಲೆ ನಾನು ಅವಳನ್ನ ಯಾವತ್ತೂ ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವಳನ್ನ ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅವಳೇ ನನ್ನ ಹೆಂಡತಿ, ಇದನ್ನ ಯಾರೂ ತಡೆಯೋಕ್ಕಾಗಲ್ಲ. ಅವಳು ಚೆನ್ನಾಗಿರೋದನ್ನ ನೋಡೋದು ಬಿಟ್ಟು ಬೇರೆ ಏನೋ ಇದೆ ನನ್ನ ಜೀವನದಲ್ಲಿ? ಸೆಲ್ವಾ ಹತ್ರ, ಸೀತಾ ಹತ್ರ ಎಲ್ಲ ನಾನು ಮಾತಾಡಿದ್ದೀನಿ. ನೀನು ಹೋಗಿ ಕಸ್ತೂರಿ ನೇರವಾಗಿ ಭೇಟಿ ಮಾಡಿ ನಾನು ಹೇಳ್ದೆ ಅಂತ ಹೇಳು. ಯಾಕಂದ್ರೆ ಅವಳು ಈಗಿರೋ ಸ್ಥಿತಿಲಿ ನಿನ್ನ ಮಾತನ್ನ ಖಂಡಿತ ಕೇಳ್ತಾಳೆ. ಅರ್ಥ ಆಯ್ತಾ? ಏನೋ, ನಾನು ಮಾತ್ರ ಮಾತಾಡ್ತಾನೆ ಇದ್ದೀನಿ, ನಿನ್ ಮಾತ್ರ ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನು ಯೋಚಿಸ್ತಾ ಇಲ್ಲ ಅಣ್ಣ, ನಾನು ಹೋಗಿ ಮಾತಾಡ್ತೀನಿ. ಕಸ್ತೂರಿ ನಿಂಗೇನೆ, ಅವರೇ ಬೇಡ ಅಂದ್ರೆ ನಾನು ಮಾತಾಡ್ಬಿಟ್ಟು ಒಪ್ಪಿಸ್ತೀನಿ ಅವ್ರನ್ನ. ಅದಕ್ಕೆ ತಾನೇ ನಿನ್ನ ಬರೋಕೆ ಹೇಳಿದ್ದು. ಬರಲೇನೋ? ಹಾಂ, ಸರಿನಾ.
ನಿನ್ನ ಯಾರು ಈ ಕೆಲಸ ಎಲ್ಲ ಮಾಡು ಅಂತ ಹೇಳಿದ್ರು? ಬೇರೆ ಯಾರೋ ಮಾಡ್ತಾರೆ. ಅತ್ತೆ ಎಲ್ಲಿ? ಇಲ್ಲ, ತಲೆನೋವು ಅಂತ ಮಲಗಿದಾರೆ. ಸರಿ, ನಿನ್ನ ಎದ್ದೇಳು, ನಿನ್ ಕುತ್ಕೊಳ್ಳು, ನಾನು ಮಾಡ್ತೀನಿ, ನೀನು ಕುತ್ಕೊಳ್ಳು. ಮರ್ದಣ್ಣ ಇದಾರಲ್ಲ, ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳು ಅಂತ ನನ್ನ ಹತ್ರನೇ ಹೇಳಿ ಕಳ್ಸಿದ್ದಾರೆ. ನೀನೇ ಇಷ್ಟು ಬೇಜಾರಲ್ಲಿದ್ಯಾ? ಅದನ್ನು ಅರ್ಥ ಮಾಡ್ಕೊಳ್ದೆ ಎಷ್ಟು ಸೆಲ್ಫಿಶ್ ಆಗಿ ಹೇಳಿ ಕಳ್ಸಿದಾರೆ ನೋಡು. ನಿನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ನೀನ್ ಯಾರು ಮದ್ವೆ ಆಗ್ಬೇಡ ಕಸ್ತೂರಿ. ನಿನಗ್ ನಾನು, ನನಗ್ ನೀನು, ನಾವಿಬ್ರು ಹಿಂಗೆ ಇದ್ಬಿಡೋಣ ಕಸ್ತೂರಿ. ನನ್ನ ಬಿಟ್ಟು ನಿನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ ಹೇಳು ಕಸ್ತೂರಿ. ಬೇಡ ಕಸ್ತೂರಿ, ನಮಗೆ ಯಾರು ಬೇಡ. ನಾನು ಹೇಳಿದ್ರೆ ಕೇಳ್ತೀಯ ಅಲ್ವಾ? ನನ್ನ ಕಂಡ್ರೆ ನಿನಗೆ ಇಷ್ಟ ತಾನೇ? ನಾವು ಹಿಂಗೆ ಇದ್ಬಿಡೋಣ ಕಸ್ತೂರಿ, ಹೇಳು ಕಸ್ತೂರಿ. ಕಸ್ತೂರಿ ಮನಸ್ಸನ್ನ ಹಾಳು ಮಾಡಿ ನೀನು ಅವಳ ಪಕ್ಕ ನಿಂತ್ಕೊಂಡೆ ಅಲ್ವಾ? ಏನಾಯ್ತು ನಿನ್ ಕತೆ ಹೇಳು, ಮರ್ದಿಗೆ ಹೇಳು, ಅದನ್ನ ಈ ನನ್ನ ಮಗನಿಗೆ ಹೇಳು, ಅದನ್ನ ಹೇಳು. ಏ ಕದೀರ್, ಇಲ್ಲೇನೋ ಮಾಡ್ತಿದ್ಯಾ? ನಿನ್ನ ಅವತ್ತೆ ನಿನ್ ಬಗ್ಗೆ ಕಸ್ತೂರಿ ಹೇಳ್ದೆ, ಆದ್ರೆ ಅವಳು ನಂಬಿಲ್ಲ. ಲಡಿ ರಾಸ್ಕಲ್, ನಿನ್ನ ಏನ್ ಮಾಡಿದ್ ನೋಡಿರೋತರ ಏನು ಇಲ್ಲಣ್ಣ. ಕಸ್ತೂರಿನ ನನ್ನ ಪ್ರಾಣ ಅಣ್ಣ, ಬೇರೆ ಯಾರು ಇಲ್ಲಣ್ಣ ನನ್ಗೆ. ಅವಳನ್ನ ಮದ್ವೆ ಮಾಡ್ಕೊಂಡು ನಿನ್ ಕರ್ಕೊಂಡು ಹೋಗ್ಬಿಟ್ಟೆ, ನಾನು ಏನಣ್ಣ ಮಾಡ್ಲಿ? ನೀನ್ ಅನ್ಕೊಂಡಿರೋ ತರ ಏನೂ ನಡೆದಿಲ್ಲ ಅಣ್ಣ. ಕಸ್ತೂರಿನಣ್ಣ ನನ್ನ ಪ್ರಪಂಚ, ಬೇರೆ ಯಾರು ಇಲ್ಲಣ್ಣ. ಪ್ಲೀಸ್ ಅಣ್ಣ, ತಪ್ಪಾಗಿ ತಿಳ್ಕೊಬೇಡ ಅಣ್ಣ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ಲೀಸ್ ಅಣ್ಣ, ನಿಜವಾಗ್ಲೂ ಕಸ್ತೂರಿ ಬಿಟ್ಟರೆ ಬೇರೆ ಯಾರಣ್ಣ ಇದ್ದಾರೆ ನನಗೆ? ನೀನೇ ಹೇಳೋಣ, ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೊಳ್ಳೋಣ ಅಣ್ಣ. ಯಾರಿಗೂ ಹೇಳ್ಬೇಡಣ, ಪ್ಲೀಸ್ ಅಣ್ಣ, ಯಾರಿಗೂ ಹೇಳ್ಬೇಡಣ. ಇದನ್ನ ನಿನ್ ತಮ್ಮ ಅಂತೀನಿ ಅಣ್ಣ, ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಕ್ಷಮಿಸ್ಬೇಡಣ ನನ್ನನ್ನ. ಅಳ್ಬೇಡ, ಮೊದ್ಲು ಕಣ್ಣೋರ್ಸು, ಹೋಗ್ ಹೋಗು. ಇವನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ, ನಂಬೋದಾ? ಬೆಳಗಾಗ್ಲಿ, ಮೊದ್ಲು ಕಸ್ತೂರಿ ಹತ್ರ ಇದನ್ನ ಹೇಳ್ತೀನಿ. ಹೋಗೋ, ಇದನ್ ಯಾರು ಕೊಟ್ರು? ಅಕ್ಕ ಕೊಟ್ರು. ಅಕ್ಕನಾ? ಸರಿ, ನೀನು ಹೋಗು.
ಏನ್ ಡಾಕ್ಟರ್ ಅರ್ಧ ಔಷಧಿನ ಕೆಳಗಡೆ ಬಿಟ್ಬಿಟ್ರಿ? ಹಂಗಲ್ಲಮ್ಮ, ಮೆಡಿಕಲ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ ಕೇಳಿ. ಸೂಜಿಯಲ್ಲಿ ಔಷಧಿನ ತಗೋಬೇಕಾದ್ರೆ ಅದರಲ್ಲಿ ಗಾಳಿ ತುಂಬಿರುತ್ತೆ. ಅಪ್ಪಿತಪ್ಪಿ ಇಂಜೆಕ್ಷನ್ ಕೊಡುವಾಗ ಈ ಗಾಳಿನ ಒಳಗಡೆ ಕೊಟ್ರೆ ಆಗ ಅವರು ಸತ್ತೋಗ್ತಾರೆ. ಅದಕ್ಕೇನೆ ಎಲ್ಲ ಡಾಕ್ಟರ್ಸ್ ಕೂಡ ಇಂಜೆಕ್ಷನ್ ಕೊಡುವಾಗ ಅದರಲ್ಲಿರೋ ಗಾಳಿನ ಹೊರಗೆ ತೆಗೆದ್ಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ. ಈಗ ಅರ್ಥ ಆಯ್ತಾ? ಹಂಗ ಇದ್ರಲ್ಲಿ ಇಷ್ಟೊಂದು ವಿಷಯ ಇದೆಯಾ? ನೀನ್ ಓದಿರೋ ಮೆಡಿಸನ್ ಬೇರೆಯವ್ರನ್ನ ಬದುಕ್ಸಕ್ಕೂ ಉಪಯೋಗಿಸ್ದೆ ಹಂಗೆ ನಿನ್ನ ಸಾಯಿಸಕ್ಕೂ ಉಪಯೋಗಿಸ್ದೆ. ಸಾಯಿ ಡಾಕ್ಟರ್ ಮರ್ದು ಇವಾಗ ಏನ್ ಹೇಳಿದ್ರು ಕೇಳ್ತಾ ಇಲ್ಲ ಕಣೋ. ಏ ಕದೀರ್, ನೀನೇನು? ನಿನ್ನೇ ಕಣೋ ಹುಡುಕ್ತಾ ಇದ್ದೆ. ಕಸ್ತೂರಿ ಕಸ್ತೂರಿ, ನಮ್ಮ ಮೂರು ಬಾಗ್ಲ ಹತ್ರ ಮರ್ದು ಮತ್ತೆ ಕದ್ದೀರ್ ಇಬ್ರು ಜಗಳ ಆಡ್ತಿದಾರೆ, ಹೋಗಿ ನೋಡೋಗು, ಬೇಗ ಹೋಗು. ಕದೀರ್, ನೀನಿಲ್ಲಿಂದ ಜೀವಂತವಾಗಿ ಹೋಗಲ್ದು. ಅವನ್ ಬಿಹೇವಿಯರೇ ಸರಿಯಾಗಿಲ್ಲ, ಅವನ್ ನಿನ್ನ ತಪ್ಪು ದೃಷ್ಟಿ ನೋಡ್ತಾ ಇದ್ದಾನೆ ಅಂತ ನನ್ಗನ್ಸುತ್ತೆ. ಚಚೆ, ಅವನ್ ಆತರ ಎಲ್ಲ ಅಲ್ಲ. ಚಿಕ್ಕ ಮಗುವಿಂದ ಅವನ್ ನನ್ ಜೊತೆನೆ ಇದ್ದಾನೆ. ಅವನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅವನ್ ಇನ್ನೊಂದ್ಸತಿ ಹಾಗೆ ಹೇಳ್ಬೇಡಿ. ನಾನ್ ಹೇಳ್ಬೇಕಾಗಿರೋದನ್ನ ಹೇಳಿದೀನಿ, ಅದ್ರ ಮೇಲೆ ನಿನ್ನ ಇಷ್ಟ. ನೀನ್ ಯಾರು
ಮದ್ವೆ ಆಗ್ಬೇಡ ಕಸ್ತೂರಿ. ನಿನಗ್ ನಾನು, ನನಗ್ ನೀನು, ನಾವಿಬ್ರು ಹಿಂಗೇ ಇದ್ಬಿಡೋಣ ಕಸ್ತೂರಿ. ಅರವಿಂದ್ ನಿನಗೆ ಏನೋ ದ್ರೋಹ ಮಾಡ್ದ, ಏನಕ್ಕೂ ಅವನ್ನ ಕೊಲೆ ಮಾಡ್ದೆ ಹೇಳು. ನಿನ್ನ ಸ್ವಂತ ತಮ್ಮ ತರ ನೋಡ್ಕೊಂಡಲ್ಲೋ, ಒಂದು ಚಿಕ್ಕ ಮಗು ತರ ನೋಡ್ಕೊಂಡೆ ನಿನ್ನ. ಆದ್ರೆ ನೀನು ಮೈ ತುಂಬ ವಿಷ ಇಟ್ಕೊಂಡಿದ್ಯಲ್ಲೋ. ಮಾಮನೆ ಎದುರಿಸಿ ಅವನ್ನೇ ಹೊಡಿಯೋಷ್ಟು ದೊಡ್ಡ ಮನುಷ್ಯ ಆಗೋಗಿದ್ಯಾ ನೀನೀಗ? ನಿನ್ನ ಮುಟ್ಟಿ ಮಾತಾಡ್ಬೇಕಾದ್ರೆ ಯಾವತ್ತೂ ನನ್ ತಪ್ಪಾಗಿರುತ್ತೆ ಅಂತ ಅನ್ಕೊಂಡಿಲ್ವೋ? ಆದ್ರೆ ಇಷ್ಟು ದುಷ್ಟ ಬುದ್ಧಿ ಇಟ್ಕೊಂಡು ನಿನ್ನ ನಿಂದೆ ಯಾವಾಗೋ ಸುತ್ತಿ ಸುತ್ತಿ ಬಂದಿದ್ಯ ಅಂತ ನಾನ್ ಯಾವತ್ತೂ ಅನ್ಕೊಂಡಿಲ್ವೋ? ಅಪ್ಪ ಅಮ್ಮ ಇಲ್ದೆ ಬೆಳೆದವನು ತಪ್ಪು ದಾರಿಲಿ ಹೋಗ್ತಾನೆ ಅನ್ನೋದಕ್ಕೆ ನೀನು ಉದಾಹರಣೆ ಆಗೋದಿಲ್ಲ. ನಾನು ನಿನ್ನ ತಮ್ಮ ಅಂತ ಬರೀ ಬಾಯಿ ಮಾತು ಕೇಳಲಿಲ್ಲ ಕಣೋ, ಅದು ಬರೀ ಮಾತಲ್ಲ ಕಣೋ, ನನ್ನ ಉಸಿರು ಕಣೋ, ಅದನ್ನ ಬೇರ್ ಸಮೇತ ಕಿತ್ತಾಕ್ತಿಯಲ್ಲೋ. ನಾನು ಮದುವೆ ಆಗೋ ಹೆಣ್ಣು ನಿನ್ನ ತಾಯಿ ತರ ನೋಡ್ಕೋಬೇಕು ಅನ್ಕೊಂಡೆ, ಹಾಗೆ ಕಸ್ತೂರಿನೂ ಅನ್ಕೊಂಡಿದ್ದು, ಆದ್ರೆ ಅವಳನ್ನೇ ತಪ್ಪಾಗಿ ನೋಡ್ಬಿಟ್ಟಿಯಲ್ಲೋ. ಇದು ನಿನ್ ತಪ್ಪಲ್ಲ ಕಣೋ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಹೇಳ್ಕೊಡೋ ಟೀಚರ್ನೇ ಕೆಟ್ಟ ದೃಷ್ಟಿಯಿಂದ ನೋಡೋದು, ಪಕ್ಕದ ಮನೆಯಲ್ಲಿ ಮದುವೆ ಆಗಿರೋ ಹೆಣ್ಣನ್ನ ಪ್ರೀತಿ ಮಾಡ್ಬೋದು ಅನ್ನೋ ಈ ಸಮಾಜ ತಪ್ಪು ಕಣೋ. ಹೀಗ್ ತಪ್ಪಾಗೆ ನೋಡ್ತಿದ್ರೆ ಒಂದ್ ಹೆಣ್ಣು ಹೇಗೋ ಬಾಳಕ್ಕಾಗುತ್ತೆ? ಇದಕ್ ಹೆಸರು ಗಂಡಸ್ತನ ಅಲ್ಲ ಕಣೋ. ನಿನಗ್ ನನ್ನ ಶರೀರ ತಾನೇ ಬೇಕು. ಬಾ ಬಾ ತಗೋ, ಇಂದ ಬಾ. ಏಯ್ 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 ಕದೀರ್, ಏಯ್ ಕದೀರ್, ಏನೋ ಯಾಕೋ ಹೀಗ್ ಮಾಡ್ಕೊಂಡೆ ಕಸ್ತೂರಿ? ನಮ್ಮನ್ನ ಕದೀರ್ ಬಿಟ್ಟೋಗ್ಬಿಟ್ಟ ಕಸ್ತೂರಿ. ನಾನು ಹೇಗೆಲ್ಲ ಪ್ರೀತಿ ಅಂತ ಕಸ್ತೂರಿ. ಇದಳು ಕದೀರ್.